ಸೊ ಕಳೆದ ಒಂದು ವಾರಗಳಲ್ಲಿ ನಾವು ನಮ್ಮ ಹಿರಿಯ ಸಹೋದರರು ಬರೆದಂಥ ಒಂದು 6ನೇ ವಾಲ್ಯೂಮ್ನಲ್ಲಿ 5ನೇ ಒಂದು ಅಧ್ಯಾಯ ದ ಆರ್ಗನೈಸೇಷನ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತಂದ್ಬಿಟ್ಟು ಓದ್ತಾ ಬಂದ್ರಿ. ಸೊ ನೂತನ ಸೃಷ್ಟಿಯ ಒಂದು ವ್ಯವಸ್ಥೆ, ಸೊ ಅದ್ರ ಬಗ್ಗೆ ಅನೇಕ ವಿಚಾರ ನಾವು ಏನು ಮಾಡಿದ್ರಿ ಕಳೆದ ವಾರ ನಾವು ನೋಡಿದ್ರಿ. ಸೊ ಯಾವ ಪ್ರಕಾರ ಅಪೋಸ್ಟಲ್ ಪೌಲ್ ನ್ಯಾಯ ಪ್ರಮಾಣದಲ್ಲಿರೋಂಥ ಕೆಲವೊಂದು ವಿಚಾರಗಳನ್ನ ಕೈಗೊಂಡು ನಡೆದ್ರು. ಅದು ಆ್ಯಕ್ಚುಲಿ ನ್ಯಾಯ ಪ್ರಮಾಣ ಬರೋಕ್ಕಿಂತ ಮುಂಚೆನೆ ಏನಾಗಿತ್ತು, ಅದು ಪ್ರಸಿದ್ಧಿಯಾಗಿತ್ತು, ಅದು ನ್ಯಾಯ ಪ್ರಮಾಣ ಕೊಡೋದಕ್ಕಿಂತ ಮುಂಚೆನೆ ಅವನ ವಿಚಾರಗಳಿತ್ತು ಅಂತಂದ್ಬಿಟ್ಟು ನಾವು ಏನು ಮಾಡಿದ್ರಿ ನಾವು ನೋಡ್ತಾ ಹೋದ್ರಿ. ಸೊ ಆಮೇಲೆ ಈ ವಾರದ ನಾವು ಸ್ಟಡಿ ನಾವು ಏನು ಮಾಡೋಣ, ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 229, ಕನ್ನಡದಲ್ಲಿ ಪೇಜ್ ನಂಬರ್ 124. ಅದರಿಂದ ಯಾರೆಲ್ಲ ಸಹೋದರ ಸಹೋದರಿಗಳು ಓದ್ತಿರೋ ತಮ್ಮ ಕೈಗಳನ್ನೆತ್ತರೆ ಅಥವಾ ತಾವು ಹೇಳಿದ್ರೆ ಅವ್ರಿಗೆ ಹಂಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ತದೆ. ಸೊ ಎಲ್ಲರ ತನ ಬುಕ್ ಇದೆ, ಸೊ ಇಂದ ಯಾರು ಇಲ್ಲ ಅಂತ ಹೇಳಂಗೆ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಓದ್ಬೇಕಾ ಕೇಳ್ಕೊತೀನಿ. ಓಕೆ ವಿನೋದ್ ಅಷ್ಟರ್ ಓದ್ತೀರಾ? ಓದ್ತೀನಿ. ಎಲ್ಲಿಂದ ಗೊತ್ತ? ಇಲ್ಲಿ ಅಪೋಸ್ತಲರು ದೇವರ ಪಿತ್ರಾರ್ಜಿತ ಕರೆಕ್ಟ್ ಓದಿ 24ರಲ್ಲಿ ಅಪೋಸ್ತಲರುಗಳು ದೇವರ ಪಿತ್ರಾರ್ಜಿತ ಸ್ವಾರ್ಥದ ಪ್ರಭುಗಳಲ್ಲ. ದ ಅಪೋಸಿಟಲ್ಸ್ ನಾಟ್ ಲಾರ್ಡ್ ಆಫ್ ಗಾಡ್ ಹೆರಿಟೇಜ್. ಕ್ರೈಸ್ತ ಸಭೆಯಲ್ಲಿ ಅಪೋಸ್ತಲರುಗಳನ್ನು ಯಾವುದೇ ಅರ್ಥದಲ್ಲಿ ಪ್ರಭುಗಳೆಂದು ಗೌರವಿಸಬೇಕೆ? ಅಥವಾ ಬೇರೆ ಮಾತುಗಳಲ್ಲಿ ನಿಜವಾದ ಪ್ರಭು ಅಥವಾ ಸಭಾ ಶಿರಸ್ಸು ನಿರ್ಗಮಿಸಿದ ನಂತರ ಇವರಲ್ಲಿ ಯಾರಾದರೂ ಈ ಸ್ವಸ್ಥಾನವನ್ನು ಅಲಂಕರಿಸುವರೇ? ಅಥವಾ ಅವರೆಲ್ಲರೂ ಸೇರಿ ಒಂದು ಸಂಯುಕ್ತ ಶಿರಸ್ಸಿನ ರಚನೆಯಾಗಿದ್ದು ಆತನ ಸ್ಥಾನವನ್ನು ಅಲಂಕರಿಸಿ ಆಡಳಿತ ನಡೆಸಲಾಗುತ್ತಿದೆಯೋ? ಅವರಲ್ಲಿ ಒಬ್ಬರು ರೋಮಿನ ಪೋಪನು ಹೇಳಿಕೊಳ್ಳುವಂತೆ ಕ್ರಿಸ್ತನ ದೇಹವೆಂಬ ಸಭೆಯ ಪಾದ್ರಿಗಳು ಇಲ್ಲದೆ ಕ್ರಿಸ್ತನ ಬದಲಿಗಳಂತೆ ಅವರ ಉತ್ತರಾಧಿಕಾರಿಗಳಾಗಿದ್ದಾರೋ? ಇಂಥ ಪ್ರಮೇಯದ ಆಧಾರೋಕ್ತಿಗೆ ನಮ್ಮಲ್ಲಿ ಪೌಲನ ಸರಳವಾದ ಹೇಳಿಕೆ ಏನೆಂದರೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆವೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಎಫೆಸ್ 4:5 ಒಂದೇ ದೇಹ ಮತ್ತು ಒಬ್ಬನೇ ಕರ್ತನು. ಆದ್ದರಿಂದ ಈ ದೇಹದ ವಿವಿಧ ಅಂಗಗಳಲ್ಲಿ ಸದಸ್ಯರುಗಳಲ್ಲಿ ಅವುಗಳಲ್ಲಿ ಕೆಲವುದರ ಸಂಬಂಧಿತ ಪ್ರಾಮುಖ್ಯತೆಗಳು ಏನೇ ಇರಲಿ, ಒಬ್ಬನೇ ಶಿರಸ್ಸಾಗಿರುವ ಕರ್ತನನ್ನು ಮಾತ್ರವೇ ಗುರುತಿಸಬೇಕು. ಈ ಬಗ್ಗೆ ಕರ್ತನು ಜನಸಮೂಹಕ್ಕೆ ಮತ್ತು ತನ್ನ ಶಿಷ್ಯರಿಗೆ ಬೋಧಿಸಿದಾಗ ಶಾಸ್ತ್ರಿಗಳು ಪರಿಸಾಯರು ಜನರಿಂದ ಬೋಧಕರೆನಿಸಿಕೊಳ್ಳುವುದು ಇವುಗಳೇ ಅವರಿಗೆ ಇಷ್ಟ. ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಮತ್ತಾಯ 23:1-6 ಎಂದಿದ್ದಾನೆ. ಮತ್ತೊಮ್ಮೆ ಆತನು ಅಪೋಸ್ತಲರನ್ನು ಉದ್ದೇಶಿಸಿ ಮಾತನಾಡುವಾಗ ಯೇಸು ಹೇಳಿದ್ದೇನೆಂದರೆ, ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವರಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ ಮಾರ್ಕ್ 10:42-45. ಥ್ಯಾಂಕ್ ಯು ಸರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ, ನೋಡ್ಬೇಕಾದ್ರೆ ಇವಾಗ ಅಪೋಸ್ತಲಸ್ ಅಂತ ಅವ್ರ ಬಗ್ಗೆ ನಾವು ಏನ್ ಮಾಡಿದ್ರೆ ಅವ್ರದೊಂದು ಸ್ಪೆಷಾಲಿಟಿ, ಅವ್ರನ್ನ ದೇವ್ರು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಸತ್ಯನ ಹೊರಗೆ ತರಕ್ಕೆ ಅಂತ ನಾವೇನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡಿದ್ರೆ ಹಾಗಿರ್ಬೇಕಾರೆ ಹಂಗ್ರೆ ಅಪೋಸ್ತಲಸ್ನ ಬಂದ್ಬಿಟ್ಟು ದೇವರ ಒಂದು ಹಿಂಡಿನ ಮೇಲೆ ಒಡೆಯಾರು ತುಂಬಾ ಪ್ರಮುಖವಾಗಿರೋರು,
ಎಲ್ಲಾರ್ಕಿಂತ ಶ್ರೇಷ್ಠವಾಗಿರೋಂತ ನಾವು ಎಣಿಸೋದಕ್ಕೆ ಸಾಧ್ಯನಾ, ಅಥವಾ ಲಾರ್ಡ್ ಆಫ್ ಗಾಡ್ಸ್ ಹೆರಿಟೇಜ್ ಅಂತ ಹೇಳಕ್ಕೆ ಸಾಧ್ಯನಾ, ಆತರ ಹೇಳ್ಬೋದಾ ಅಂತ ಒಂದು ಪ್ರಶ್ನೆಗೆ ಏನ್ ಮಾಡ್ತಾರೆ ಇಲ್ಲಿ ಉತ್ತರ ನೋಡ್ತಾ ಇದಾರೆ. ಅದು ಅದ ಆತರ ಅಲ್ದಿದ್ರು ಇವಾಗ ಒಂದು ಸಭೆಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಬಿತ್ತಕೊಳ್ತ ಇವರೇ ಹೆಡ್ಡು ಆತರ ಇವ್ರನ್ನ ಬಂದ್ಬಿಟ್ಟು ನಾವು ಹೆಡ್ ಅಂತ ಕನ್ಸಿಡರ್ ಮಾಡ್ಬೋದಾ, ಅಥವಾ ಒಂದು ಪೋಪು ಹೇಳ್ಕೊಂಡಂತ ರೀತಿಲಿ ಕ್ರೈಸ್ಟ್ ಪರಲೋಕಕ್ಕೆ ಹೋಗಿದ ಮೇಲೆ ಭೂಲೋಕದಲ್ಲಿ ಎಲ್ಲಾ ಜವಾಬ್ದಾರಿಗಳನ್ನ ಇಲ್ಲಿ ಯಾವ ರೀತಿ ಅಪೋಸ್ತಲ್ಸ್ಗೆ ಕೊಟ್ಟೋದ್ರು ಏನ್ರಿ ಆ ರೀತಿ ಅವ್ರ ಕ್ಲೇಮ್ ಮಾಡೋಂತ ರೀತಿಯಲ್ಲಿ ಏನ್ರಿ ಇವರೆಲ್ಲ ಒಂದು ಒಡೆಯರ್ಗಳ ಅಥವಾ ಕ್ರಿಸ್ತನ ಬದಲಾಗಿ ಬೂರ್ವಕಲಿನ ಇದರ ಇವರು ಅಂತ ಅಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ನಾವು ಯಾವ ತರ ನೋಡಬೇಕು. ಈ ತರ ನಾವು ಒಬ್ರಿಗೆ ಏನ್ರಿ ಸಂಪೂರ್ಣವಾದಂತ ಒಂದು ಅಥವಾ ಒಡೆಯರ್ ತರ ಅಥವಾ ದೇವರ ಒಂದು ಹಿಂಡಿಗಳ ಮೇಲೆ ಅಧಿಕಾರಿಗಳ ತರ ಅವ್ರನ್ನ ಹಿಡಿದು ಸರಿನಾ ಅಂತ ನೋಡ್ಬೇಕಾರೆ ಏನ್ ಹೇಳ್ತಾನೆ ಅಂತಂದ್ರೆ ನೋಡ್ಬೇಕಾರೆ ಅಪೋಸ್ಟಲ್ ಪೌಲ್ ಹೇಳಂತ ಒಂದು ಮಾತನ್ನ ಅಲ್ಲಿ ಗಮನಕ್ಕೆ ತರ್ತಾರೆ. ಯಾವ್ದಂದ್ರೆ ಎಫೆಸ ಬರೆದ ಪತ್ರಿಕೆಯಲ್ಲಿ 4:4-5 ಅದರ ಓದ ನೋಡಿ ಅಂತೀನಿ ಏನ್ ಹೇಳ್ತಾರೆ. ಎಫಿಷಿಯನ್ಸ್ 4:4-5 ಓದ್ತೀರ ಅದರ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಇಲ್ಲಿ ನೋಡ್ಬೇಕಾರೆ ಏನ್ ಹೇಳ್ತಂದ್ರೆ ಇಲ್ಲಿ ಒಬ್ರೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸಭೆಗೆ ಬಂದ್ಬಿಟ್ಟು ಯಾರೋ ಹೆಡ್ಡು ಇಲ್ಲ ಇಂಥದ್ದಿಲ್ಲ, ನಾವೆಲ್ಲ ಏನಾಗಿರುತ್ತೆ ಒಂದೇ ದೇಹಕ್ಕೆ ಅಂಗವಾಗಿದ್ರಿ ಅಂತಾರೆ. ಒಂದೇ ದೇಹಕ್ಕೆ ಅಂಗವಾಗಿರ್ಬೇಕಾರೆ ತಲೆ ಎಷ್ಟಿರ್ತಾರೆ ದೇಹಕ್ಕೆ? ಒಂದೇ ಇರ್ತಾರಲ್ವಲ್ಲ, ಹಲ್ವಾರು ಏನು ಇರೋಕ್ಕೆ ಸಾಧ್ಯ ಇಲ್ವಲ್ಲ. ಅದೇ ಥರ ನೋಡ್ಬೇಕಾರೆ ನಮ್ಗೆಲ್ಲದಕ್ಕೂ ಬಂದ್ಬಿಟ್ಟು ಹೆಡ್ಡು ಒಬ್ಬರೇ. ಯಾರಪ್ಪ ಅವರು ಅಂತಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಹೊರತು ಬೇರೆ ಯಾರು ಏನ್ರಿ ಒಡೆಯರ ಅಲ್ವೇ ಅಲ್ಲ, ಆಗದಿಕ್ಕೂ ಸಾಧ್ಯನೂ ಇಲ್ಲ. ಅದನ್ನ ಅಪೋಸ್ಟಲ್ ಪೌಲು ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಒಂದೇ ಪವಿತ್ರಾತ್ಮನ ಹೊಂದಿದ್ದೀರಿ, ಒಂದೇ ದೇಹಕ್ಕೆ ಏನಾಗಿದ್ದೀನಿ ಇವಾಗ ಹಂಗವಾಗಿದ್ರಿ ಅಲ್ವರ, ನಮ್ಮಲ್ಲಿ ಒಂದೇ ಸತ್ಯ ಒಂದೇ ದೀಕ್ಷಾ ಸ್ಥಾನ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದ್ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಸೇರೋದಕ್ಕೆ ಅಂದ್ರೆ ಅಂಗಗಳನ್ನ ನಾವು ಏನಾಗಿದ್ರಿ ನಾವು ಆಗಿರೋರು, ನಮ್ಗೆ ಜೀಸಸ್ ಕ್ರೈಸ್ಟ್ ಬಿಟ್ಟು ಬೇರೆ ಯಾರೋ ಎಡ್ಡಿಲ್ಲ. ಅದಕ್ಕೆ ನಮ್ಮ ಯೇಸು ಕ್ರಿಸ್ತನು ಕೂಡ ನೋಡ್ಬೇಕ್ರೆ ಈ ಫರಿಸೇರು ಸದೀಶರು ಏನ್ರಿ ಅವ್ರನ್ನ ಕರೆಕ್ಷನ್ ಮಾಡ್ಬೇಕಾರೆ ಅವ್ರ ವಿಚಾರ ಎತ್ತೇಳ್ಬೇಕು ಕೂಡ ಏನ್ ಮಾಡ್ತಾರೆ ಅಲ್ಲಿ, ನೀವು ಅವ್ರ ತರ ಇದ್ಬೇಡಿ ಅಂತ ಕೂಡ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರನ್ನ ತಮ್ಮನ್ ತಾಮೇ ಬಂದ್ಬಿಟ್ಟು ರಬ್ಬಿಗಳು ಅಂದ್ರ ಟೀಚರ್ಗಳು ಬೋಧಕರೇ ಅಂತ ಕರ್ಕೊಂತಾರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಆತರ ಇರ್ಬೇಡಿ ಅಂತ ಹೇಳ್ತಾರೆ. ಓದ ನೋಡ್ರಿ Matthew 23:1-2. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ, ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ, ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಯೇಸು ಕ್ರಿಸ್ತ, ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಪರಿಸರ ಸದಸ್ಯರು ಎಲ್ಲಪ್ಪ ಕೂತ್ಬಿಟ್ಟಿದ್ರು ಅಂತಂದ್ರೆ ಮೋಸೆಯ ಸಿಂಹಾಸನ ಮೇಲೆ ಸೀಟ್ ಮೇಲೆ ಕೂತಿದ್ರಂತೆ. ಏನ್ ಮೋಸೆ ಸೀಟು ಅಂತ ಹೇಳ್ತಾರೆ, ಮೋಸೆ ಏನ್ ಮಾಡಿದ್ರು ಎಲ್ಲಾನು ಓವರ್ ಸೈಟ್ ಮಾಡಿ ಎಲ್ಲಾನು ಏನ್ ಮಾಡ್ತಾ ಇದ್ರು ಇಸ್ರೇಲ್ ಜನಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ರು ಅಲ್ವರ. ಆದ್ರೆ ಅವರೇ ಶಾಶ್ವತ ನಡೆಸ್ತಾ ಇದ್ರ. ಆದಾಮೇಲೆ ಏನ್ ಮಾಡಿದ್ರು ನ್ಯಾಯಸ್ಥಾಪಕರುಗಳನ್ನ ನೇಮಿಸಿದ್ರು, ರಾಜರುಗಳನ್ನ ನೇಮಿಸಿದ್ರು, ಪ್ರವಾದಿಗಳನ್ನ ನೇಮಿಸಿದ್ರು. ಅದೇನಾಯ್ತು ಅಂತಂದ್ರೆ ಇಸ್ರೇಲ್ ಅಲ್ಲಿ ಒಬ್ಬರೇ ಬೇಡ, ಒಬ್ರಿಗೆ ಬರ್ಡನ್ ಆಗ್ತಾರೆ ಅಂತ ಏನ್ ಮಾಡಿದ್ರೆ 70 ನ್ಯಾಯಾಧಿಪತಿಗಳನ್ನ ಕೂಡ ಏನ್ ಮಾಡ್ತಾರೆ ನೇಮಿಸ್ತಾರೆ. ಇವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಇವ್ರು ಆ ಒಂದು ಏನ್ರಿ ಸಿಂಹಾಸಕ್ಕೆ ನಾವೇ ನೆಕ್ಸ್ಟ್ ಹೈಯರ್ ಅದರ ಕೆಲವು ಜನ ಏನ್ ಮಾಡ್ತಾರೆ ಅಂತೀವಿ ಅಂದ್ರ ಏನ್ರಿ ಯಾರು ಅಂತಂದ್ರೆ ನಾವು ಆಮೇಲೆ ಇನ್ನೊಬ್ರು ವಂಶ ಪಾರಂಪರೆಗೆ ಬಂದ್ಬಿಡ್ತಾರೆ ಇದು ಅಂತ ತಿಳ್ಕೊಂಡ್ ಅಂದ್ರ ಆತರ ಯಾವುದೂ ಇಲ್ಲ ಅಲ್ವರ. ನೋಡ್ರಿ ಯೇಸು ಕ್ರಿಸ್ತು ಆ ಒಂದು ಅಧಿಕಾರನ ಅಂದ್ರೆ ಸಭೆ ನಡೆಸಂತ ಅಧಿಕಾರನ ಯಾರಿಗಪ್ಪ ಕೊಟ್ರು ಅಂತ ನೋಡಿದ್ರೆ ಪ್ರಮುಖವಾಗಿ ಅಪೋಸ್ತಲ್ಸ್ಗೆ ಏನ್ ಮಾಡಿದ್ರು ಕೊಟ್ರು. ಅರೆ ಅಪೋಸ್ತಲ್ಸ್ ಮುಗ್ದೋಗಿದ ನಂತರ ಅಪೋಸ್ತಲ್ಸ್ ತಮ್ಮ ಮಕ್ಳು ಕೊಟ್ಬಿಟ್ಟದ್ರ, ನಾನು ನನ್ನ ಮಗನೇ ಬರ್ತಾನೆ, ನನ್ನ ಮಗಳೇ ಬರ್ತಾಳೆ ಅಂತಂದ್ಬಿಟ್ಟು, ನನ್ನ ಮೊಮ್ಮಗನೇ ಬರ್ತಾನೆ ಅಂತಂದ್ಬಿಟ್ಟು ಏನೋ ಅಪೋಸ್ತಲ್ಸ್ ಯಾರು ಕೊಟ್ಬಿಟ್ಟದ್ರ? ಯಾರು ಯಾರಿಗೂ ಅಥಾರಿಟಿ ಕೊಡಕ್ ಹೋಗಿಲ್ಲ. ಯಾರು ಸಭೆಯಲ್ಲಿ ಪ್ರಮುಖವಾಗಿ ಸತ್ಯದಲ್ಲಿ ಬೆಳೆದು ಅದರ ಪಕ್ಕ ನಡೀತಾರೋ ಆ ಒಂದು ಕ್ವಾಲಿಫಿಕೇಶನ್ಸ್ ಯಾರಿಗಿರ್ತಾರೋ ಅವ್ರಿಗೆ ಕೊಡ್ತಾರೆ ಹೊರತು ಈ ತರ ಯಾರಿಗೆ ಏನ್ರಿ ಟ್ರಾನ್ಸ್ಫರ್ ಮಾಡಂತಾರಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಪರಿಸರಿಸು ಏನಾಗ್ಬಿಟ್ಟಂದ್ರೆ ಪರ್ಮನೆಂಟ್ ಆಗಿ ಸೀಟಲ್ಲೇ ಕೂತ್ಕೊಂಡ್ ಬಂದ್ಬಿಟ್ಟವ್ರೆ, ನೀವು ಅವ್ರು ಹೇಳದ್ನೆಲ್ಲ ಏನ್ ಮಾಡ್ರಿ ನೀವು ಫಾಲೋ ಮಾಡಿ ಅಂದ್ರ. ಯಾಕಂದ್ರೆ ಅವ್ರ ಏನ್ ಮಾಡ್ತಾರೆ ಕೆಲವೊಂದೆಲ್ಲ ಚೆನ್ನಾಗಿ ಹೇಳ್ತಾರೆ, ಆದ್ರೆ
ಅದ್ರ ಪ್ರಕಾರ ಏನ್ ಮಾಡೋದಿಲ್ಲ, ನಡೆಯೋದೇ ಇಲ್ಲವಂತೆ, ಬರೀ ಉಪದೇಶ ಮಾಡೋದಷ್ಟೇ ಹೊರತು ಅಲ್ದ್ರ ಪ್ರಾಕ್ಟಿಕಲ್ ಆಗಿಲ್ಲ ಲೈಫಲ್ಲಿ ಯಾವುದೇ ರೀತಿ ಕ್ರಿಯೆಯಲ್ಲಿ ಆಕ್ಟಿವಿಟೀಸ್ ಇಲ್ದಿರೋದ್ರಿಂದ ನೀವು ದಯವಿಟ್ಟು ಅವ್ರ ಥರ ಏನ್ ಮಾಡಕ್ ಹೋಗ್ಬಿಡಿ, ನಡೆಯೋದಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಎಕ್ಸಾಂಪಲ್ ಕೊಡ್ತಾರೆ, ಏನ್ ಎಕ್ಸಾಂಪಲ್ ಕೊಡ್ತಾರೆ, 6ನೇ ವಾಕ್ಯದಿಂದ 8ನೇ ವಾಕ್ಯವರೆಗೂ ಓದೋಣ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ನೋಡ್ರ ಏನಪ್ಪ ಇಷ್ಟ, ಮಂದಿರಗಳಲ್ಲಿ ಏನ್ರಿ ಪ್ರಮುಖ ಸ್ಥಾನ ಇರ್ಬೇಕು ಅಲ್ವರ, ಆಮೇಲೆ ಸಭೆಯಲ್ಲಿ ಏನಿರ್ಬೇಕಂತೆ, ಏನಿರ್ಬೇಕಂತೆ ಅವ್ರಿಗೆ ಮುಖ್ಯ ಪೀಠಗಳು. ಓ ಸಭೆಯಲ್ಲಿ ಏನಾಗಿರ್ಬೇಕು, ಎಲ್ಲರಾಗಿ ಕೂತಿರ್ಬೇಕು ಇವರೆಲ್ಲ ಅಲ್ವರ, ಪ್ರಮುಖ ಸ್ಥಾನದಲ್ಲಿ. ಬೇರೆಯವರು ಎಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಬರದೇ ರೀತಿಲಿ ಏನ್ ಮಾಡೋದು, ಕುಕ್ಕಿ ಹಾಕೊಂಡ ಪರ್ಮನೆಂಟ್ ಕೂತಿರಂತ ಒಂದು ಕ್ಯಾರೆಕ್ಟರ್ಗಳು ಅಲ್ವರ. ಅದನ್ನ ಏನ್ ಮಾಡೋದಲ್ಲ, ಯೇಸು ಕ್ರಿಸ್ತ ಹೇಳೋದಲ್ವರ, ಏನ್ರಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ಪ್ರಮುಖ ಸ್ಥಾನಗಳು, ಎಲ್ಲಿ ಸ್ಥಾನಗಳು, ಮದ್ವೆಯಲ್ಲಿ, ಆಮೇಲೆ ಎಲ್ಲಂತೆ ಸಭೆಗಳಲ್ಲಿ, ಆಮೇಲೆ ಬೀದಿಗಳಲ್ಲಿ, ಏನ್ರಿ ನಮಸ್ಕಾರ ಹೋಗ್ತಾರೆ ಎಲ್ಲರೂ ಸೊಲ್ಟ್ ಹಿಡಬೇಕು, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಅಂದ್ಬಿಟ್ಟ ಅಲ್ವರ. ಈ ತರ ನಮಸ್ಕಾರ ಏನ್ರಿ ಈ ಕಾಲದಲ್ಲಿ ಯಾರು ಹೊಡಿತಾರ ಗೊತ್ತಾ, ತುರಿಗೆ ಹೊಡಿಯೋದು ಯಾರಿಗೆ ಅಂತಂದ್ರೆ, ದಯವಿಟ್ಟು ಎಲ್ಲ ಮೀಟ್ ಮಾಡ್ಕೊಳ್ಳಿ, ಯಾರಿಗೆ ಈ ಕಾಲದಲ್ಲಿ ನಮಸ್ಕಾರ ಹೊಡಿಯೋದು ಅಂದ್ರೆ, ಇಬ್ರಿಗೆ, ಒಂದು ಪೊಲೀಸರು ಹೊಡಿತಾರೆ, ಇಲ್ಲ ಇನ್ನೊಬ್ರಿಗೆ ಏನ್ ಮಾಡ್ತಾರೆ, ತುಂಬಾ ಯಾರು ರೌಡಿ ತರ ಇದ್ದಾರೆ ಅವ್ನ ಎದುರ್ಕೊಂಡು ಏನ್ ಮಾಡ್ತಾರೆ ನಮಸ್ಕಾರ ಹೊಡಿತಾರೆ. ಯೇಸು ಕೃಷ್ಣ ಹೇಳ್ತಾರೆ ನೀವ್ ಈ ತರ ಇರ್ಬೇಡಿ ಅಲ್ವರ, ಅವ್ರ ತರ ಏನ್ ಮಾಡಿ ಬಿಡಿ ನೀವು ನಡ್ಕೊಂಬಿಡಿ ಅಂತಂತ ಹೇಳ್ತಾರೆ. ಮತ್ತೆ ಒಂದು ಸಭೆಯಲ್ಲಿ ಏನಾರ ದೇವರ ಒಂದು ಮುಖ್ಯವಾದ ಸ್ಥಾನದಲ್ಲಿ, ಒಂದು ಗೌರವದ ಸ್ಥಾನದಲ್ಲಿ ಇರ್ತಾರೆ ಅಂತಂದ್ರೆ ಅವ್ರು ಹೇಗಿರ್ಬೇಕು ಅಲ್ವರ ನೋಡಿ ಮುಂದಕ್ಕೆ ಹೇಳ್ತಾರೆ. ಅದೇ 8ನೇ ವಾಕ್ಯವರೆಗೆ ಮುಗಿಸ್ಬಿಟ್ರೆ ಅಷ್ಟೇ ಓದಿದ್ರ, ಇಲ್ಲ ಬ್ರದರ್ 7 ಮಾತ್ರ ಓದಿದ್ದು. ಓದಿಷ್ಟ, ಆದರೆ ನೀವು ಬೋಧಕರೆನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ನೋಡ್ರ ನೀವು ಬೋಧಕ ಅಂತ ಕೂಡ ಎಣಿಸ್ಕೊಂಬೇಡಿ ಅಲ್ವರ, ನಿಮ್ಗೆ ಒಬ್ಬರೇ ಬೋಧಕರು, ನೀವೆಲ್ಲ ಏನಾಗಿದ್ದೀರಿ ಸಹೋದರಗಳಾಗಿದ್ದೀರಾ ಅಂತ ಹೇಳ್ತಾರೆ ಅಲ್ವರ. ನೋಡ್ರಿ ಇಂತಾನೆ ನಾವು ಏನೇ ಪಾಠ ಹೇಳ್ಕೊಡ್ಬೋದು, ವಿ ನಾಟ್ ಟೀಚರ್ಸ್, ವಿರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಲ್ವರ. ನಾವೆಲ್ಲರೂ ಒಟ್ಟಿಗೆ ಏನ್ ಮಾಡ್ತಿದ್ರೆ ಒಂದೇ ದೇಹಕ್ಕೆ ಅಂಗವಾಗಿದ್ದು ಕಿರೀಟನ ಗೆಲ್ಲೋದಿಕ್ಕೆ ಪ್ರಯಾಸ ಪಟ್ಟು ಏನ್ ಮಾಡ್ತೇವೆ ಓಡ್ತಾ ಇದ್ದೀರಿ, ಅದನ್ನ ಅಚೀವ್ ಮಾಡೋದೇ ನಮ್ಮ ಮೇನ್ ಟಾರ್ಗೆಟ್ ಅಲ್ವರ. ಅದೇ ಬಿಟ್ಬಿಟ್ಟು ಈ ಲೋಕದ ವಿಚಾರಗಳಲ್ಲಿ ಈ ತರ ಒಂದು ಏನ್ರಿ ಒಂದು ಪೊಲಿಟಿಕಲ್ ವಿಚಾರಗಳ ತರ ಆಗುತ್ತೆ ಅಲ್ವರ, ಅಧಿಕಾರಕ್ಕಾಗಿ ಇದ್ ಮಾಡೋದು, ಪೈಪೋಟಿ ಮಾಡೋದು ಅಲ್ವರ. ಅದಕ್ಕೆ ನೋಡಿ ಯೇಸು ಕ್ರಿಸ್ತನ ಹೇಳ್ತಾರೆ, ವಾಲಿಮಿನ ಓದ್ಬೇಕು ಮುಂದಕ್ಕೆ ಏನ್ ಹೇಳ್ತಾರೆ, ಈ ತರ ನೀವ್ ಇರಕ್ ಹೋಗ್ಬೇಡಿ, ಈ ತರ ಎಲ್ಲಪ್ಪ ಇರ್ತಾರೆ ಅಂದ್ರೆ ಅನ್ಯ ಜನಾಂಗದ ನಡುವೆ ಇರ್ತಾರೆ ಅಂತ ಹೇಳ್ತಾರೆ. ಅದು ಓದ ನೋಡಿ ವಾರ್ತೆಗಳು ಚೆನ್ನಾಗಿದೆ. ಮಾರ್ಕ್ 10:42-45, Mark 10:42-45. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಜನಗಳನ್ನಾಡುವವರೆನಿಸಿಕೊಳ್ಳಲು ಎನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ. ನೋಡ್ರ ಹೆಂಗಪ್ಪ ದೊರೆತನ ಮಾಡ್ತಾರೆ ಅಂತಂದ್ರೆ, ಓದಿ 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 ಇಷ್ಟ ನಿಮ್ಮಷ್ಟು ಓದಿ. ಮತ್ತು ಅವರಲ್ಲಿ ದೊಡ್ಡವರು ಬಲತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ, ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ತೀನಿ. ಏನ್ರಿ ಲೋಕದಲ್ಲಿ ಯಾರೊಬ್ಬ ಹಿರಿಯನಾಗಿರ್ತಾನೋ ಏನ್ರಿ ಮಾಡ್ತಾರೆ, ದೊಡ್ಡ ಸ್ಥಾನದಲ್ಲಿ ಇರ್ತಾರೋ ಅವ್ರು ಏನ್ ಮಾಡ್ತಾರಂತೆ, ಅವರು ಎಲ್ಲರಿಂದ ಸೇವೆ ಹೊಂದ್ಕೊಂತಾರೆ ಹೊರತು ಸೇವೆಗೆ ವ್ಯಾಯಾಮ ಮಾಡಕ್ ಹೋಗಲ್ಲ. ಅವ್ರು ಮಾಡಕ್ಕಲ್ಲ, ಎಲ್ಲಾರ ಮೇಲೂ ಅಧಿಕಾರ ಏನ್ ಮಾಡ್ತಾರೆ ಅವ್ರು ಚಲಾಯಿಸ್ತಾರೆ, ಪವರ್ ಏನ್ ಮಾಡ್ತಾರೆ ಎಕ್ಸರ್ಸೈಸ್ ಮಾಡ್ತಾರೆ ಅಲ್ವರ. ಇವಾಗ ಆಫೀಸ್ ಇರ್ತಾರಲ್ಲ ಹೈಯರ್ ಆಫೀಸರ್ಸ್ ಏನ್ ಮಾಡ್ತಾರೆ, ತಮ್ಮ ಅಥಾರಿಟಿನ ಎಕ್ಸರ್ಸೈಸ್ ಮಾಡ್ತಾರೆ ಅಲ್ವರ. ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ಸ್ ಗಳು ಏನ್ ಮಾಡ್ತಾರೆ, ಆಕ್ಚುಲಿ ಪವರ್ನ ಯೂಸ್ ಮಾಡ್ತಾರೆ ಅಲ್ವರ. ಇದೆಲ್ಲ ಎಲ್ ಮಾಡ್ತಾರೆ ಅಂತಂದ್ರೆ ಅನ್ಯ ಜನಾಂಗ ನೋಡಿ, ಇದೇ ಕೆಲಸ ಯಾರಪ್ಪ ಮಾಡಿದ್ದು ಅಂದ್ರೆ ಫರಿಸಿಯರು ಸದ್ದಿಸಿಯರು ಅಲ್ವರ. ದೇವ್ರು ನಮ್ಗೆ ಅಧಿಕಾರ ಏನ್ ಮಾಡಕ್ ಹೋಗಿಲ್ಲ, ಕೊಡೋದಿಕ್ ಹೋಗಿಲ್ಲ ಅಲ್ವರ. ಅದ್ ಬದಲಾಗಿ ಏನ್ ಹೇಳ್ತಾರೆ, ಕ್ರೈಸ್ಟು ನಿಮ್ಮಲ್ಲಿ ಯಾರೋ ಒಬ್ರು ಅಧಿಕಾರದಲ್ಲಿ ಇರ್ಬೇಕು ಅಂತ ಆಸೆ ಪಟ್ರೆ ಅಥವಾ ಪ್ರಮುಖನಾಗಿರ್ಬೇಕು ಅಂತ ಆಸೆ ಪಟ್ಟ ಅಂತಂದ್ರೆ ಫಸ್ಟ್ ಏನಾಗಿರ್ಬೇಕಂತೆ, ನೀವೆಲ್ಲರಿಗೂ ಸೇವಕನಾಗಿರ್ಬೇಕು, ಸೇವೆ ಮಾಡೋರಾಗಿರ್ಬೇಕು. ಏನ್ ಸೇವೆ ಮಾಡೋದಂದ್ರೆ, ಈ ಕಾಲದಲ್ಲಿ ಏನ್ ತಿಳ್ಕೊಂಬಿಟ್ಟಾರೆ ಅಂತಾರೆ, ಒಂದ್ ಸಬ್ಜೆಕ್ಟ್ ಮಾತಾಡ್ಬಿಟ್ಟು ಮುಗ್ದೋಯ್ತಪ್ಪ ನಾನ್ ದೇವ್ರಿಗೆ ಏನ್ ಮಾಡ್ಬಿಟ್ಟೆ, ಸೇವೆ ಮಾಡ್ಬಿಟ್ಟೆ ಅಂತ ಅಲ್ವಾ. ಅದು ಮಾತ್ರ ಅಲ್ಲ ಏನ್ರಿ, ಅಪೋಸ್ಟಲ್ ಪೌಲು ಒಂದು ಬ್ಯೂಟಿಫುಲ್ ಆಗಿ ಒಂದು ಮಾತು ಹೇಳ್ತಾರೆ, ಒಂದು ವಾರ್ತೆ ಇದೀರಿ ಹೇಳ್ತೀನಿ.
ಏನ್ ಸೇವೆ ಅಂತಂದ್ರೆ ಗಲಾತ್ಯಲ್ಲಿ ಬರ್ತ ನಿಮಿಷ ಗಲಾತ್ಯರಲ್ಲಿ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಓದಿ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನೋಡ್ರ ಯಾವ ತರ ಅವು ಪ್ರಸವ ವೇದನೆ ಪಡ್ತಂದ್ರೆ ಏನ್ರಿ, ಒಂದು ಕ್ರಿಸ್ತನ ಸ್ವರೂಪ್ಯ ನಿಮ್ಮಲ್ಲಿ ಡೆವಲಪ್ ಆಗೋ ತನಕ ನಾನೇನ್ ಮಾಡ್ತೀನಿ, ಪ್ರಸವ ವೇದನೆ ಪಡ್ತೀನಿ ಹೇಳ್ತಾರೆ. ಅಂದ್ರೆ ಇದು ನಿಜವಾಗ್ ಏನ್ರಿ ಒಂದು ಸ್ಯಾಕ್ರಿಫೈಸ್ ಅದರ ನೋಡಿ. ಸುಮ್ನೆ ಅಪೋಸ್ಟ್ಲ ಪಲ್ಲಿ ಏನ ಸಬ್ಜೆಕ್ಟ್ ಮಾತಾಡ್ಬೇಕಾಯ್ತು, ತಗೊಳಪ್ಪ ಹೇಳ್ತೀನಿ ನಿಮ್ಮ ಪಾಂಡ್ ನಾ ವಾರ ವಾರ ಕೇಳ್ಕೊಂಡು ಹೋರಯ್ಯ ಅಂತ ಬಿಟ್ಟು ಬಿಡಲ್ಲ. ಹೆಂಗಪ್ಪ ಆಸಕ್ತಿ ಇದ್ರು ಅಂತಂದ್ರೆ ಅವರಲ್ಲಿ ಏನ್ ಡೆವಲಪ್ ಆಗ್ಬೇಕಂತೆ, ಕ್ರಿಸ್ತನ ಸ್ವಾರೂಪ್ಯ. ಅದನ್ನ ಡೆವಲಪ್ ಆಗೋದಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ, ಒಂದು ಸ್ತ್ರೀ ಯಾವ ತರ ಮಕ್ಕಳನ್ನ ಹೆರೋದಿಕ್ಕೆ ಒಂದು ಕಷ್ಟ ಪಡ್ತಾರೋ ಆ ತರ ಏನ್ ಮಾಡ್ತಾರೆ ಅಪೋಸ್ತಲ ಪೌಲ್ ಕಷ್ಟಪಟ್ರಂತೆ. ಇದು ರೆಸ್ಪಾನ್ಸಿಬಿಲಿಟಿ, ಇದು ಒಂದೇನ್ರಿ ಜವಾಬ್ದಾರಿ. ಈ ತರ ಒಂದು ಆಟಿಟ್ಯೂಡ್, ಈ ತರ ಒಂದು ಮೈಂಡ್ ಯಾರಿಗಪ್ಪ ಇರ್ಬೇಕು ಅಂತಂದ್ರೆ, ಯಾರು ಸಭೆಯಲ್ಲಿ ಹಿರಿಯನಾಗೋದಿಕ್ಕೆ ಆಸೆ ಪಡ್ತಾರೋ ಫಸ್ಟ್ ಅವ್ರಿಗೆ ಈ ಮೈಂಡ್ ಏನಾಗಿರ್ಬೇಕು ಅಲ್ಲಿರ್ಬೇಕು. ಏನ್ ಮೈಂಡ್ ಇರ್ಬೇಕು, ನಾವು ಏನ್ ಮಾಡಬೇಕು ಮತ್ತೊಬ್ರನ್ನ ಕ್ರಿಸ್ತನ ಸ್ವರೂಪಕ್ಕೆ ನಾವು ತರಬೇಕು, ಆ ಮೆಚುರಿಟಿಗೆ ತರಬೇಕು ಅಂತ ಏನಾಗಿರ್ಬೇಕು ಆ ಮೈಂಡ್ ನಮ್ಗೆ ಏನಾಗಿರ್ಬೇಕು ಅಲ್ಲಿರ್ಬೇಕು. ಈ ಮೈಂಡೇ ಇಲ್ದಿರ ಇದ್ರೆ ನಾವು ಸುಮ್ಮನೆ ಏನೋ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ಬೇಕು, ಎಲ್ಲರೂ ಗೌರವ ಪಡ್ಕೊಬೇಕು, ಎಲ್ಲರೂ ಒಂದು ಹೈಲೈಟ್ ಆಗ್ಬೇಕು, ನಾವು ತುಂಬಾ ಮುಖ್ಯವಾಗಿರ್ಬೇಕು ಅಂತ ಹೋಯ್ತೀರಿ ಅಂತಂದ್ರೆ, ಇದು ಪಕ್ಕಾ ಏನಂದ್ರೆ ವರ್ಲ್ಡ್ಲಿ ಸ್ಪಿರಿಟ್, ಇದು ಟೋಟ್ಲಿ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್ ಅಲ್ರ. ಅದೇ ಒಂದು ಸ್ಪಿರಿಟ್ ಎಲ್ಲಪ್ಪ ಡೆವಲಪ್ ಆಗಿದ್ದು ಅಂದ್ರೆ ದ ಗ್ರೇಟ್ ಪೇಪರ್ಸಿ ಸಿಸ್ಟಮ್ ನಲ್ಲಿ ಏನಾಗಿದ್ದು ಡೆವಲಪ್ ಆಗಿದೆ ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಪೋಪ್ ಒಂದ್ ಕಾಲ ಏನ್ ಮಾಡಿದ್ನೆ, ಅಧಿಕಾರನ ಇದು ಪ್ರಮುಖವಾಗಿದ್ದೀರಿ ಅಂತ ತಿಳ್ಕೊಂಬಿಟ್ಟು ಏನ್ ಮಾಡುದಂದ್ರೆ ಎಲ್ಲಾರ ಮುಂದೆ ಅಧಿಕಾರ ಏನ್ ಮಾಡಿದ್ರು ಚಲಾಯಿಸೋದಕ್ಕೆ ಶುರು ಮಾಡುದು ಅಲ್ರ. ಯಾಕಪ್ಪ ಅದು ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರಂದ್ರೆ ಕ್ರೈಸ್ಟ್ ಅಲ್ರ. ಎಲ್ಲಾರ್ಕಿಂತ ಪ್ರಮುಖವಾಗಿದ್ದವ್ರು ಯಾರಂತೆ, ಕ್ರೈಸ್ತ. ಕ್ರೈಸ್ತರನೇ ಯಾರು ಇರ್ಲಿಲ್ಲ. ಅವ್ರ ಕಡೆಗೆ ಜನಗಳು ಹೆಂಗ ಸೆಳೆಯೋರು ಅಂತಂದ್ರೆ ಏನ್ರಿ, ಇಡೀ ಊರಿನ ಜನಗಳು ಅವ್ರ ಮನೆ ಮುಂದೆ ಏನಾಗೋರಂತೆ, ಐ ಮೀನ್ ಬಾಗಿಲ ಹತ್ರ ನಿಂತಿರೋರಂತೆ ಅಲ್ವರ. ಇಡೀ ಒಂದು ಎಂತಾರೆ ಜನಗಳ ಸಮೂಹ ಅವ್ರಿಂದ ಏನ್ ಮಾಡೋರಂತೆ, ಒಬ್ಬರ ಮೇಲೆ ಒಬ್ಬರು ತುಳ್ಕೊಂಡು ಬರ್ತಾ ಇದ್ರು ಅಂತ ಹೇಳ್ತಾರೆ ಅಲ್ವರ. ಆದ್ರೆ ಏನ್ರಿ ಕ್ರೈಸ್ತದ ಆಟಿಟ್ಯೂಡ್ ಹೆಂಗಿತ್ತು ಇವ್ರ ನಡುವೆ ಅಲ್ವರ, ಅವ್ರ ಮೇಲೆ ಒಡೆಯಂತರ ಬಿಹೇವ್ ಮಾಡೋದಾಗ್ಲಿ ಅಲ್ವರ, ಇವರೆಲ್ಲ ಆಡ್ತರ ಬಿಹೇವ್ ಮಾಡೋದಾಗ್ಲಿ ಏನೋ ಇತ್ತ ಅಂತಂದ್ರೆ ಇಲ್ಲ. ಅದನ್ನೇ ಹೇಳ್ತಾರೆ ಯೇಸು ಕ್ರಿಸ್ತನ ಎಕ್ಸಾಂಪಲ್. ನೆಕ್ಸ್ಟ್ ಆ ವಾಕ್ಯದಲ್ಲಿ ಮುಂದಕ್ಕೆ ಓದಿ ಹೆಂಗೆ ನೋಡೋಣ. ಅದೇನಾ, ಅದೇ ಮುಂದಕ್ಕೆ ಓದಿ. ಇಷ್ಟ ಮಾರ್ಕ್ 10 ಚಾಪ್ಟರ್ ಇದೆಲ್ಲ, ಮಾರ್ಕ್ 10 ಚಾಪ್ಟರ್ ಅಲ್ಲಿ 42-45 ನಮ್ ನಿರ್ಮಲಾ ಎಲ್ಲಿ ನಿಲ್ಸಿದ್ರು ಅಲ್ಲಿ ನಾನು ಕಂಟಿನ್ಯೂ ಮಾಡಿ. 45th ವರ್ಸ್ ಇರ್ಬೇಕು. ಕರೆಕ್ಟ್. ಮಾರ್ಕ್ 10:45 ಇಲ್ವಾ? ಇದೆ 45 ಇದೆ. ಓದ್ರಿ ಸರ್, ನಿಮ್ಮಷ್ಟ ಎಲ್ಲಿ ನಿಲ್ಸಿರ ಅಲ್ಲಿ ಓದಿ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಬ್ಯೂಟಿಫುಲ್ ಎಕ್ಸಾಂಪಲ್ ಏನಪ್ಪ, ಕ್ರೈಸ್ಟ್. ಕ್ರೈಸ್ಟ್ ಏನಕ್ಕೆ ಬಂದಿದ್ದು ಅಂತಂದ್ರೆ ಸೇವೆ ಮಾಡ್ಸ್ಕೊಳಕ್ ಏನಾಗಿಲ್ಲ ಅವ್ರು ಬರ್ಲಿಲ್ಲ ಅಲ್ವರ. ಆದ್ರೆ ಬರ್ಲ ಏನಕ್ಕೆ ಬಂದಿದ್ದು, ಎಲ್ಲಾರ್ಗೋಸ್ಕರ ಈಡ್ ಕೊಡೋಕೆ, ಲೈಫನೇ ಕೊಡೋದಕ್ಕೋಸ್ಕರ, ಎಲ್ಲಾರನ್ನು ರಕ್ಷಿಸೋದಕ್ಕೋಸ್ಕರ ಏನಾಗಿದ್ದು ಕ್ರೈಸ್ಟ್ ಬಂದಿದ್ದು. ಈ ಆಟಿಟ್ಯೂಡ್ ಅಲ್ಲಿ ಯಾರು ಇರ್ತಾರೋ ಅವರೇ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಕರೆಕ್ಟ್ ಆಗಿ ಇರೋಂತ ಒಂದು ಐಡೆಂಟಿಟಿ ಅದ್ರ. ಅದಕ್ಕೆ ಕ್ರೈಸ್ಟ್ ಹೇಳಿದ್ರು ನಿಮ್ಮಲ್ಲಿ ಯಾರಿಗೂ ಆಸೆ ಇತ್ತು ಅಂದ್ರೆ ಫಸ್ಟ್ ಏನಾಗಿಲ್ಲಿ ಕ್ಯಾರೆಕ್ಟರ್ ನಿಮ್ಮಲ್ಲಿ ಈ ಒಂದು ಕ್ಯಾರೆಕ್ಟರ್ ಇರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಕ್ರೈಸ್ಟ್ ಏನ್ ಮಾಡುತ್ತೆ ಏನ್ರಿ, ರ್ಯಾನ್ಸಮ್ ಕೊಡಕ್ ಬಂದಂತೆ, ಸೇವೆ ಮಾಡ್ಸ್ಕೊಳಕಲ್ಲ. ಅವ್ರ ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೋದಿತ್ತು, ಈ ತರ ಸೇವ್ ಮಾಡ್ಸ್ಕೊಂಬರಾಯ್ತು ಅಲ್ಲರ. ಕಾಲ್ಗೊಬ್ರು ಕೈಗೊಬ್ರು ಇವ್ರು ಹೋಗ್ತಾ ಇರ್ಬೇಕಾರೆ ಒಬ್ರು ಬ್ಯಾಗ್ ಹಿಂದೆ ಎತ್ಕೊಂಬರೋದು ಅಲ್ಲರ, ಇನ್ನೊಬ್ರು ಬಟ್ಟೆಗಳು ಎತ್ಕೊಂಬರೋದು ಅದರ. ಈ ತರ ಏನ್ ಮಾಡ್ಬೋಯ್ತಲ್ಲ, ಮಾಡ್ಬೋಯ್ತಲ್ಲ ಅಪೋಸ್ಟಲ್ ಪೌಲ್ ಅದರ ಏನ್ ಮಾಡ್ಬೋಯ್ತು, ಈ ತರ ಮಾಡ್ಬೋಯ್ತಲ್ಲ. ಅವ್ರೇನು ಕೆಲಸ ಮಾಡ್ಬೇಕಾಯ್ತು, ಎಷ್ಟು ಜಾಗದಲ್ಲಿ ಸಭೆ ಸ್ಥಾಪನೆ ಮಾಡೋರು ಅಂತ ಅಂದ್ರ, ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಅದರ ಗಲಾತಿಯರ್ ಅಂತೆ, ಕೊರಿಂಥ ಸಭೆ ಅಂತೆ, ಎಫೆಸಸ್ ಸಭೆ ಅಂತೆ, ಫಿಲಿಪೀನ್ಸ್ ಅಲ್ಲಿ ಒಂದು ಸಭೆ ಅಂತೆ, ಅದರ ಏಥೆನ್ಸ್ ಅಲ್ಲಿ ಒಂದು ಸಭೆ ಅಂತೆ, ರೋಮ್ ಅಲ್ಲಿ ಒಂದು ಸಭೆ ಅಂತೆ, ಎಷ್ಟೆಷ್ಟು ಜಾಗದಲ್ಲಿ ಮಾಡೋರು ಸಭೆಗಳು ಮಾಡೋರು ಅದರ. ಎಲ್ಲರಿಗೂ ಕಮೆಂಟ್ ಮಾಡೋಯ್ತು, ನೋಡಯ್ಯ
ತಿಂಗಳಿಗೆ ಮೊದಲನೇ ವಾರ ನನಗೆ ಕರೆಕ್ಟಾಗಿ ನೋಡ್ಬೇಕು ಕಾಣಿಕೆ ಬಂದ್ಬಿಡ್ಬೇಕು ಅಂತ ಹೇಳ್ಬೋದಾಯ್ತಲ್ಲ. ಏನ್ ಮಾಡ್ತಾರೆ ಸಭೆಗಳಿಗೆ, ವಾರದ ಒಂದು ಏನಾರು ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಏನ್ ಮಾಡಿ ನೀವು ಕಾಣಿಕೆನ ನೀವು ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಏನ್ರಿ ನೀವು ಸಭೆ ಸೇವೆಗೆ ಉಪಯೋಗಿಸಿ ಅಂತ ಹೇಳ್ತಾರೆ ಬರ್ತು, ನನಗೆ ಕೊಡಿ ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲ, ಅಪೋಸ್ಟಲ್ ಪೌಲ ಹೇಳೋದಕ್ಕೆ ಹೋಗಿಲ್ಲ ಅಲ್ವರ. ನೋಡ್ರಿ ಎಂತ ಸ್ಪಿರಿಟ್ ಅಲ್ವರ. ಅವರು ಕೆಲಸ ಮಾಡಿ ಬರೋ ಅಂತ ದುಡ್ಡಲ್ಲಿ ಏನ್ರಿ ದೇವ್ರ ಕೆಲಸ ಮಾಡಿದ್ರು, ಅದು ಮಾತ್ರ ಅಲ್ಲ ಮತ್ತೊಬ್ರಿಗೆ ಏನ್ ಮಾಡೋದು ಅದಲ್ಲಿ ಸಹಾಯ ಮಾಡದಂತೆ ಅಂದ್ರ ತನ್ಗಿರಂತ ಸರಪ್ಲಸ್ ಅಲ್ಲಿ ಮಾಡಕ್ ಹೋಗಿಲ್ಲ, ಇತ್ತು ಅಧಿಕವಾಗಿತ್ತು ಉಳಿದಿದೆ ಅದನ್ನ ತೊಡಕ್ ಕೊಡೋಣ ಅಂತ ಕೊಡಕ್ ಹೋಗಿಲ್ಲ, ತನ್ನ ಕೊರತೆಯಲ್ಲಿ ಏನ್ ಮಾಡೋರಂತೆ ಹಂಚ್ಕೊಂಡು ಅವ್ರು ಏನ್ ಮಾಡೋರಂತೆ ಅದ್ ಬೆಳೆದ. ಇದು ಒಂದು ಎಕ್ಸಾಂಪಲ್ ಏನ್ರಿ, ಸಭೆಯಲ್ಲಿ ಯಾರು ಹಿರಿಯರಿಗೆ ಆಗಿರ್ಬೇಕು ಅಂತ ಆಸೆ ಪಡ್ತಾರೋ ಅವು ಗುಣಗಳು ಏನಾಗಿರ್ಬೇಕು ಇವೆಲ್ಲ ಇರ್ಬೇಕು ಅಂತ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಹೇಳ್ತಾರೆ ಈ ತರ ಒಂದು ಟೈಟಲ್ ಪಡ್ಕೊಳೋದಾಗ್ಲಿ, ಈ ತರ ಒಡೆಯರು ಅಂತ ಅಂದ್ಬಿಟ್ಟು ಬಿಹೇವ್ ಮಾಡ್ಕೊಳೋದಾಗ್ಲಿ ಇದು ನಮ್ಮಲ್ಲಿ ಏನಾಗಿರ್ಬಾರ್ದು ಇರಬಾರ್ದು ಅಂತ ಹೇಳ್ತಾರಲ್ಲ. ಸರಿ, ಮತ್ತೆ ಇನ್ನೇನು ನೆಕ್ಸ್ಟ್ ಒಂದು ಕೆಲವೊಂದೆಲ್ಲ ವಿಚಾರಗಳನ್ನ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಅಷ್ಟು ಓದ್ತೀರಾ? ಓಕೆ ಬ್ರದರ್. ಆದಿ ಸಭೆಯವರು ಅಪೋಸ್ತಲರನ್ನು ತಮ್ಮ ಸಭೆಗಳಲ್ಲಿ ಪ್ರಭುಗಳೆಂದು ಗೌರವಿಸಿದ್ದ ಬಗ್ಗೆ ಯಾವುದೇ ನಿದರ್ಶನಗಳಿಲ್ಲ, ಅಥವಾ ಅಂತ ಅಧಿಕಾರಿಯನ್ನಾಗಲಿ ಅಧಿಕಾರವನ್ನಾಗಲಿ ಘನತೆಯನ್ನಾಗಲಿ ಅಪೋಸ್ತಲರು ಎಲ್ಲಿಯೂ ಚಲಾಯಿಸಲಿಲ್ಲ. ಅವರ ನಡವಳಿಕೆಯು ಇಂದಿನ ಪೋಪರ ಪ್ರಭುತ್ವದ ಆಲೋಚನೆಗಳಿಗೆ ಮತ್ತು ಇನ್ನಿತರ ವಿವಿಧ ಕ್ರೈಸ್ತ ಬಣಗಳಲ್ಲಿ ಪ್ರಧಾನ ಸ್ಥಾನಗಳಲ್ಲಿರುವವರ ಆಲೋಚನೆಗಳಿಗೆ ಬಹಳ ದೂರವಿತ್ತು. ಉದಾಹರಣೆಗೆ, ಪೇತ್ರನು ಪೋಪಾಧೀನರು ಆತನನ್ನು ವರ್ಣಿಸುವಂತೆ ತಾನು ಎಂದಿಗೂ ಅಪೋಸ್ತಲರ ಪ್ರಭು ಎಂದು ಹೇಳಿಕೊಳ್ಳಲಿಲ್ಲ. ಅವನಾಗಲಿ ಇತರ ಅಪೋಸ್ತಲರುಗಳು ಆಗಲಿ ತಮಗೆ ಯಾವುದೇ ಬಿರುದುಗಳನ್ನು ಬಳಸಿಕೊಳ್ಳಲಿಲ್ಲ, ಅಥವಾ ಅಂತಹ ಯಾವುದೇ ಸನ್ಮಾನವನ್ನು ಸಭೆಯಿಂದ ಬಯಸಲಿಲ್ಲ. ಅವರು ತಮ್ಮನ್ನು ಪರಸ್ಪರ ಪೇತ್ರ ಯೋಹಾನ ಪೌಲ ಅಥವಾ ಸಹೋದರ ಪೇತ್ರ ಸಹೋದರ ಯೋಹಾನ ಸಹೋದರ ಪೌಲ ಎಂಬಿತ್ಯಾದಿಯಾಗಿ ಹೆಸರಿನಿಂದಲೇ ಸಂಬೋಧಿಸುತ್ತಿದ್ದರು, ಮತ್ತು ಸಭೆಯವರನ್ನೆಲ್ಲ ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೆಂದೇ ಸಂಬೋಧಿಸಲಾಗುತ್ತಿತ್ತು. ಅಪೋಸ್ತಲ ಕೃತ್ಯ 9:17-21-20 ರೋಮಾಪುರ 16:23 1 ಕೊರಿಂಥ 7:15-15 8:8-11 2 ಕೊರಿಂಥ 8:18 2 ಥೆಸಲೋನಿಕ 3:6-15 ಫಿಲೋಮಿನ 7:16 ಕರ್ತನು ಸಹ ಅವರು ದೌರ್ಜನ್ಯದ ಮನೋಭಾವದಿಂದ ದೂರ ಉಳಿದು ತನ್ನ ಪ್ರಭುತ್ವ ಮತ್ತು ಅಧಿಕಾರವನ್ನು ಮಾನ್ಯ ಮಾಡುವವರಿಗೆ ಅವರನ್ನು ಸಹೋದರರೆಂದು ಕರೆಯಲು ನಾಚಿಕೆ ಪಡಲಿಲ್ಲ. ಇಬ್ರಿಯ 2:11 ಎಂದು ಕರೆದಿದೆ. ಓಕೆ, ಮುಗಿತಾ ಪ್ಯಾರಾಗ್ರಾಫ್? ಓಕೆ, ಥ್ಯಾಂಕ್ ಯು ಸರ್. ಸೊ ಅದ್ ಹೇಳ್ಬೇಕ್ರೆ ಏನ್ರಿ ಆದಿ ಸಭೆಯಲ್ಲಿ ಏನ್ರಿ ಅಪೋಸ್ತಲ್ಸ್ ಆಗ್ಲಿ ಅಥವಾ ಬೇರೆ ಯಾರೇ ಒಂದು ಸಹೋದರಗಳು ಈ ತರ ಒಂದು ಅಥಾರಿಟಿ ಈ ತರ ಒಂದು ಗೌರವಗಳನ್ನ ಏನ್ ಮಾಡಕ್ ಹೋಗಿಲ್ಲ, ಡಿಮ್ಯಾಂಡ್ ಮಾಡಕ್ ಹೋಗಿಲ್ಲ, ಅಪೇಕ್ಷಿಸೋದಕ್ಕೆ ಹೋಗಿಲ್ಲ. ಅಲ್ದರ ಒಂದ್ ಜಾಗ ಹೋಗಿದ ತಕ್ಷಣ ಹೋಗಿ ನಾನು ಎಲ್ಲರೂ ಒಂದು ಹೆಲ್ಡರ್ ಅಂತ ಕನ್ಸಿಡರ್ ಮಾಡ್ಬೇಕು, ನಾನೇ ಹೆಲ್ಡರು ಅಂತ ತೋರ್ಸ್ಕೊಳೋ ರೀತಿಲೇ ಕೂಡ ಏನ್ ಮಾಡ್ಲಂತ ಇವ್ರು ಇವ್ರು ನಡವಳಿಕೆನೆ ಇರ್ಲಂತೆ. ಹೆಂಗ ಹೇಳ್ತಾರ ಅಪೋಸ್ತಲ ಪೌಲು, ನಾನು ಅಳೋರ್ ಜೊತೆ ಹೆಂಗಿದ್ದಂತೆ ಅಳೋಂತರ ಇದ್ದೆ, ಯಹೂದಿಯನ್ ಜೊತೆಗೆ ಯಹೂದಿಯನ್ ತರ ಇರ್ತೀನಿ, ಯಾಕೆ ಹೆಂಗಾರ ಮಾಡ್ಲಿ ಅವ್ರನ್ನ ಕ್ರಿಸ್ತನ್ ಕಡೆಗೆ ಸಂಪಾದಿಸ್ಕೊಂಡ್ಬೋದು ಅಂದ್ರೆ ನನ್ನ ಉದ್ದೇಶ ಅಂತ ಪಡೋದ್ರು. ಆ ರೀತಿ ಏನ್ ಮಾಡೋದು ಅಂದ್ರೆ ಒಂದು ತಗ್ಗಿಸ್ಕೊಂಡು ಜೊತೆಗೆ ಮಾಡಿದ್ರೆ ಇರ್ತಾ ಇದ್ರು ಅಲ್ವರ. ಅದಕ್ಕೆ ಕ್ರೈಸ್ಟ್ ಕೂಡ ಹೆಂಗಿದ್ರಂತೆ ಶಿಷ್ಯನಗಳ ಜೊತೆಗೆ, ಯಾವತ್ತೋ ಯೇಸು ಕ್ರಿಸ್ತು ಶಿಷ್ಯನಗಳ ಜೊತೆಗೆ ಬಂದ್ಬಿಟ್ಟು ಇವ್ರ ಲೀಡರ್ ತರ ಅಂತಬಿಟ್ಟು ಬಿಹೇವಿಯರೇ ಇಲ್ಲ, ಎಷ್ಟು ಫ್ರೀ ಆಗಿದ್ರು ಎಷ್ಟು ಜೊತೆಗಿದ್ರು ಅಂತಂದ್ರೆ ಶಿಷ್ಯನಗಳು ಎಲ್ಲ ಒಂದು ಒಂದು ಫೀಲಿಂಗ್ಸ್ಗಳನ್ನ ಕ್ರೈಸ್ತತೆ ಮಾಡ್ಬಿಟ್ಟು ಧಾರಾಳವಾಗಿ ಹಂಚ್ಕೊಬೋದಾಗಿತ್ತು, ಖಂಡಿಸ್ತಾ ಇದ್ರು ತಪ್ಪನ್ನ ತಿಂತಾ ಇದ್ರು, ಆದ್ರೂ ಕೂಡ ಯೇಸು ಕ್ರಿಸ್ತು ಅವ್ರ ಜೊತೆಗೆ ಯಾವ ತರ ಫ್ರೆಂಡ್ಸ್ ತರ ಇದ್ರು. ಅದಕ್ಕೆ ಕ್ರೈಸ್ಟ್ ಒಂದ್ ಕಡೆ ಹೇಳ್ಬೇಕು ಹೇಳ್ತಾ ಗೊತ್ತಾ, ನಾನ್ ನಿಮ್ಮನ್ನ ಏನಂತ ಕರೆದಿದ್ದೀನಿ, ಫ್ರೆಂಡ್ಸ್ ಸ್ನೇಹಿತ ಅಂತ ಕರೆದಿದ್ದೀನಿ ಅಂತ ಹೇಳ್ತಾರೆ, ಸ್ನೇಹಿತರ ಅಂತ ಕರೆದಿದ್ದೀನಿ ಹೇಳ್ತಾರೆ. ನೋಡಿ ಯೋಚನೆ ಮಾಡಿ, ಜಗತ್ತಿನ ಸೃಷ್ಟಿಕರ್ತ ಎಲ್ಲವೂ ಆತನಗೋಸ್ಕರ ಆತನ ಮುಖಾಂತರ ಮಾಡಿರೋರು ಭೂಲೋಕಕ್ಕೆ ಬರ್ಬೇಕಾರೆ ಪಾಪಿಗಳ ನಡುವೆ ಇರ್ಬೇಕು ಹೆಂಗಿದ್ರಂತೆ ಫ್ರೆಂಡ್ಸ್ಗಳ ಜೊತೆಗೆ. ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಹೇಳ್ತಾರೆ ಇವ್ರು ಏನಪ್ಪ ಇವ್ರು ಯಾರ ಜೊತೆಗೆ ಜಾಸ್ತಿ ಸೇರ್ತಾರೆ, ನೀತಿವಂತರು ತುಂಬಾ ಡೀಸೆಂಟ್ ಆಗಿರೋರು, ತುಂಬಾ ನೀಟ್ ಆಗಿರೋರು, ತುಂಬಾ ಐಶ್ವರ್ಯವಂತರು, ತುಂಬಾ ಸೌಕರ್ಯ ಹೊಂದಿರೋರು, ಎಲ್ಲಾ ರೀತಿ ಆಶೀರ್ವಾದ ಹೊಂದಿರೋರು ಅವ್ರ ಜೊತೆ ಜಾಸ್ತಿ ಸೇರ್ತಾ ಇದ್ರೆ ಯೇಸು ಕ್ರಿಸ್ತನ ಇಲ್ಲ. ಯಾರ ಜೊತೆ ಸೇರ್ತಾ ಇದ್ರು? ವ್ಯಭಿಚಾರಿಗಳ ಜೊತೆಗೆ, ಪಾಪಿಗಳ ಜೊತೆಗೆ, ಸುಂಕದವ್ರ ಜೊತೆಗೆ ಅಲ್ವರ. ಇಂಥವ್ರ ಜೊತೆಗೆ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಅದಕ್ಕೆ ಹೇಳ್ತಲ್ಲ ಕ್ರೈಸ್ಟ್ ಇಸ್ ಎ ಫ್ರೆಂಡ್ ಆಫ್ ದಿ ಸಿನ್ನರ್ಸ್ ಅಂತ ಏನ್ ಮಾಡಿದ್ರು ಕರಿತಾ ಇದ್ರು ಅಲ್ವರ. ಅದಕ್ಕೆ ಅವರು ಒಂದು ಮನೆಗೆ ಹೋಗ್ಬೇಕಾರೆ ಸ್ತ್ರೀ ಬಂದು
ಒಂದ ಅಮೂಲ್ಯವಂತ ತಲೆಯನ್ನ ಹಾಕ್ಬೇಕಾರೆ ಏನ್ ಹೇಳ್ತಾರೆ, ಈ ಸ್ತ್ರೀ ಎಂತವಳು ಅಂತ ಗೊತ್ತಿದ್ರೆ ಯೇಸು ಕ್ರಿಸ್ತ ಮಾಡ್ಸ್ಕೊಂತಾನೆ ಇರಲ್ಲ ಅಂತ ಹೇಳ್ತಾರ. ಅದು ಏನ್ರಿ ಒಂದು ಹಂಬಲ್ ಆಗಿರೋಂತ ಆಟಿಟ್ಯೂಡ್ ಅಲ್ವಾ. ಅದಕ್ಕೆ ಬಂದಿರೋದು ಏನಕ್ಕೆ ಅಂದ್ರೆ ಪಾಪಿಗಳನ್ನ ರಕ್ಷಿಸೋದಕ್ಕೋಸ್ಕರ. ಅದೇ ತರ ಅಪೊಸ್ತಲ ಪೌಲ್ ಆಗ್ಲಿ, ಯಾವುದೇ ಅಪೊಸ್ತಲ್ಸ್ ಆಗ್ಲಿ, ನಾನೆಲ್ಲ ನಿಂತರ ಅಪೊಸ್ತಲ್ಸ್ಗಿಂತ ಒಡೆಯ, ನಾನೇ ತುಂಬಾ ಏನು ಗ್ರೇಟು ಅಂತಂದ್ಬಿಟ್ಟು ನೋಡ್ಸ್ಕೊಳಕ್ಕೂ ಎಲ್ಲೂ ಹೋಗ್ಲೇ ಇಲ್ಲ ಅಲ್ವರಾ. ನಾವು ಒಂದ್ ಜಾಗದಲ್ಲಿ ನೋಡ್ತೀರಿ, ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳ್ದಲ್ಲ ಎಕ್ಸಾಂಪಲ್ಸ್ ಅಪೊಸ್ತಲ ಪೌಲ್ ಮತ್ತೆ ಪೀಟರ್ ಅದರ ಒಂದ್ ಜಾಗದಲ್ಲಿ ಹೋಗಿರ್ಬೇಕಾರೆ, ಪೀಟರ್ ಒಂದು ಭೇದ ಭಾವನ ಹುಂಟಿಸಿರ್ಬೇಕಾರೆ ಎಲ್ಲರ ಮುಂದೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ, ಪೀಟರ್ ಖಂಡಿಸ್ತಾರೆ. ಪೀಟರ್ ಅನ್ನ ಖಂಡಿಸ್ಬೇಕಾರೆ ಪೀಟರ್ ಬಂದ್ಬಿಟ್ಟು ಸೈಲೆಂಟ್ ಆಗಿ ಎದ್ದೋಗ್ಬಿಟ್ರ, ಏನೋ ಮಾತಾಡ್ತೀರಾ? ಅಥವಾ ಪೀಟರ್ ಬಂದ್ಬಿಟ್ಟು ನಾನೇ ಹೊಡಿಯ, ನಾನೇ ಹೇಳ್ದರು, ನನ್ ವಿರುದ್ಧವಾಗಿ ಮಾತಾಡ್ತೀಯ ಅಂತಂದ್ಬಿಟ್ಟು, ನಿನ್ನ ಕುಂಡಿಸ್ತೀನಿ ತಗೋ ಅಂತಂದ್ಬಿಟ್ಟು ಅವನ ಕೈ ಕಾಲು ಕಟ್ಟಾಕ್ಬಿಟ್ಟು ಕುಂಡಿಸ್ಬಿಡು ಅಂತಂದ್ಬಿಟ್ಟು, ಅವನ ಕೇವಲಾಗಿದ್ಬಿಟ್ಟು ಅವನ ಏನೋ ಮುಂದಕ್ಕೇನೋ ಅವ್ನ ಉಪಯೋಗಿಸ್ದೇನೆ ಇದ್ಬಿಟ್ರ ಇಲ್ವಲ್ಲ. ಅವ್ರು ಹೇಳೋದನ್ನ ತಿದ್ಕೊಂತಾರೆ, ಎಲ್ಲರ ಮುಂದೆ ಹಂಬಲಾಗಿ ಅಕ್ಸೆಪ್ಟ್ ಮಾಡಿ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅವ್ರು ನಡೀತಾರೆ. ಅದರ ಇದು ಬಂದ್ಬಿಟ್ಟು ಎಂದ್ರೆ ಎಂದ್ರೆ ಒಂದು ಹಿರಿಯನಾಗಿರೋಂತ ಒಬ್ಬ ಗುಣಲಕ್ಷಣಗಳು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾಲಿ ಬೈಬಲ್ ಅಲ್ಲಿ ನೋಡ್ಬೇಕ್ರೆ ಇವ್ರನ್ನ ಯಾವ ತರ ಕರಿತಾ ಇದ್ರು ಅಂದ್ರೆ ಯೇಸು ಕ್ರಿಸ್ತ ನಮ್ಗೆ ಹೇಳ್ಬಿಟ್ರು ನೀವೆಲ್ಲ ಏನಾಗಿದ್ದೀರಾ ಸಹೋದರಗಳು ಅಂತ. ಅಲ್ವರ ಲೆಟರ್ ಕೂಡ ನೋಡ್ಬೇಕ್ರೆ ಎಂತ ನೋಡಿದ್ರೆ ಇವರೆಲ್ಲ ಒಬ್ಬೊಬ್ರನ್ನ ಕರಿತಾ ಇರ್ಬೇಕಾದ್ರೆ ಸಹೋದರ ಅಂತ ಪೌಲನು, ಸಹೋದರ ಅಂತ ಪೇತ್ರನು ಅಂತಂದ್ಬಿಟ್ಟೆ ಅವ್ರನ್ನ ಕರಿತಾರೆ ಹೊರತು ಬೇರೆ ಯಾವ ರೀತಿ ಏನ್ ಮಾಡಕ್ ಹೋಗ್ತಲ್ಲ. ಅಲ್ಲಿ ಕರಿತಾರೆ ಅಂದ್ಬಿಟ್ಟು ಅನೇಕ ವಚನಗಳು ಕೊಡ್ತಾರೆ. ಕೆಲವೊಂದು ವಚನಗಳು ಓದೋಣ ನೋಡಿ, ಅಪೊಸ್ತಲ ಕೃತ್ಯಗಳು 9:17, ಅಪೊಸ್ತಲ ಕೃತ್ಯಗಳಲ್ಲಿ 9:17 ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಯನ್ನಿಟ್ಟು ಸಹೋದರನಾದ ಸೌಲನೇ ನೀನು ನೋಡ್ರ ಸಹೋದರನಾಗಿರ ಸೌಲನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ ಅದರ ಇನ್ನೊಂದ್ ಕಡೆ ಓದ ನೋಡಿ, 2 Peter 3:15 ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥಕವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ನೋಡ್ರ ತಮ್ಮ ಪ್ರಿಯ ಸಹೋದರಂತ ಪೌಲನು ಅಂತ ಹೇಳ್ತಾ ಇದಾರ. ಇನ್ನೊಂದ್ ಕಡೆ ಓದ ನೋಡಿರ್ತೀನಿ, ರೋಮಾಪುರದಲ್ಲಿ 16:10 ಒಂದ್ ಲಿಸ್ಟ್ ಕೊಡ್ತಾರೆ ಸಹೋದರ ಸಹೋದರ ಗ್ರೀಟಿಂಗ್ಸ್ ಮಾಡೋದಲ್ಲಿ. ಅದರ ಒಂದು ವಾಕ್ಯ ಓದನ, 23 ಓದ ನೋಡಿರ್ತೀನಿ ಇಲ್ಲಿ Romans 16:23 ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆದ ಮೇಲೆ ಸೆರೆಮನೆಯೊಳಗೆ ಹಾಕಿದ ಅವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದನು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕ್ಕೆ Romans 16:23 ಅಲ್ಲ ನನಗೂ ಸಮಸ್ತ ಸಭೆಗೂ ಅತಿಥಿ ಸತ್ಕಾರವನ್ನು ಮಾಡುತ್ತಿರುವ ಗಾಯನು ನಿಮ್ಮನ್ನು ವಂದಿಸುತ್ತಾನೆ. ಈ ಪಟ್ಟಣದ ಖಜಾನಿಯ ಮೇಲ್ವಿಚಾರಕನಾಗಿರುವ ಯರಸ್ತನು ಸಹೋದರ ಯರಸ್ತನಾದ ಸಹೋದರನು ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ ಅಲ್ವರ. ಸದ್ಯ ನೋಡ್ಬೇಕ್ರೆ ಅಲ್ಲಿ ಕರಿತಾ ಇರ್ಬೇಕ್ರೆ ಸಭೆಯಲ್ಲಿ ಸಹೋದರ ಸಹೋದರಿಗಳನ್ನ ಇದೇ ತರ ಏನ್ ಮಾಡ್ತಿದ್ರು ವಂದಿಸ್ತಾ ಇದ್ರು ಹೊರತು, ಅಥವಾ ಹಿರಿಯನಾಗಿರಂತ ಪೌಲನು ಹಿರಿಯನಾಗಿರಂತ ಅಂದ್ರೆ ಇನ್ನೊಂದ್ ಏನ್ ಮಾಡಕ್ ಹೋಗ್ತಾ ಇಲ್ಲ, ಯಾವ್ದೇ ರೀತಿ ಅಲ್ಲಿ ಹೇಳಕ್ ಹೋಗ್ತಾ ಇರ್ಲಿಲ್ಲ. ಅದರ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಮ್ಮ ಜೀಸಸ್ ಕ್ರೈಸ್ಟ್ ಎಕ್ಸಾಂಪಲ್, ಅದರ ಹೀಬ್ರೂಸ್ ನೋಡಿ 2:11 ಓದನ, Hebrews 2:11 ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೆನಿಸುವುದಕ್ಕೆ ನಾಚಿಕೆ ಪಡದೆ ನಿನ್ನ ಅಷ್ಟೇ ಇರುತ್ತೆ. ನೋಡ್ರ ಸಹೋದರ ಅಂತ ಹೇಳೋದಕ್ಕೆ ಯೇಸು ಕ್ರಿಸ್ತ ಮಾಡಲ್ವಂತೆ ನಾಚಿಕೆ ಪಡೋದ್ವಂತೆ. ಯೇಸು ಕ್ರಿಸ್ತನೇ ನಮ್ಮನ್ನ ಸಹೋದರ ಅಂತ ಹೇಳಿದ್ಬೇಕ್ರೆ ಅಲ್ವರ ನಾವೇನ್ ಮಾಡಕ್ ಒಬ್ಬೊಬ್ರನ್ನ ಸಹೋದರ ಅಂತಾನೆ ಕರಿಬೇಕು ಹೊರತು ಏನ್ರಿ ಬೇರೆ ಯಾವುದು ಅಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಯಾರು ನನ್ನನ್ನ ಏನ್ರಿ ಎಲ್ಲಾರ ಮುಂದೆ ಏನ್ರಿ ನಿರಾಕರಿಸ್ತಾರೋ ನಾನೇನ್ ಮಾಡ್ತೀನಿ ಪರಲೋಕದಲ್ಲಿ ಅವ್ರನ್ನ ದೇವ್ರ ಮುಂದೆ ನಿರಾಕರಿಸ್ತೀನಿ ಅಂತ ಹೇಳ್ತಾರ ಅಲ್ವರ. ಅದರ್ಥ ಏನು, ಇವಾಗ ನಾವು ಯೇಸು ಕ್ರಿಸ್ತನ ಇಲ್ಲಿ ಹೆಂಗ್ ನಿರಾಕರಿಸ್ತೀರಿ? ಯೇಸು ಕ್ರಿಸ್ತ ನಮ್ ಸಂಗಡ ಇಲ್ಲ, ನಾವು ಯೇಸು ಕ್ರಿಸ್ತನ ಹೆಂಗ್ ನಿರಾಕರಿಸ್ತೀರಿ? ಕೆಲವೊಂದ್ಸತಿ ಅವ್ರ ಸತ್ಯನ ನಾವು ಅಕ್ಸೆಪ್ಟ್ ಮಾಡಿದಿರಾ, ಅಕ್ಸೆಪ್ಟ್ ಅಂತಂದ್ರೆ ಸತ್ಯಕ್ಕಾಗಿ ನಿಂತ್ಕೊಂಡಿರಾ, ಅಥವಾ ಇಲ್ಲಿರಂತ ನಮ್ಮ ಸತ್ಯಲಿಂತ ಸಹೋದರ ಸಹೋದರಗಳಿಗೆ ನಿಂತ್ಕೊಂಡಿರಾ, ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವಾಗ ಏನ್ ಮಾಡ್ದಂಗೆ ಅಂತಂದ್ರೆ
ಪರಲೋಕದಲ್ಲಿರೋಂಥ ಕ್ರಿಸ್ತನ ಏನು ಮಾಡ್ದಂಗೆ ನಾವು ರಿಜೆಕ್ಟ್ ಮಾಡ್ದಂಗೆ ಅಲ್ವರ. ಯಾಕೆ ಅಂದರೆ ಒಂದು ಮಾತು ಹೇಳ್ತೀವಿ ನೋಡಿ, ಯೇಸು ಕ್ರಿಸ್ತು ಅಪೋಸ್ಟಲ್ ಪೌಲ್ಗೆ ಒಂದು ಮಾತು ಹೇಳ್ತಾರೆ. ಅಪೋಸ್ಟಲ್ ಕೃತಿಗೆ ಬನ್ನಿ, ಅಪೋಸ್ಟಲ್ ಕೃತಿಗಳಲ್ಲಿ 9:5 ಓದನ, 4:5 ಅಪೋಸ್ತಲ ಕೃತಿಗಳು 9:4-5. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ನೋಡದ ಸೌಲನೇ ಸೌಲನೇ ಏಕೆ ನಮ್ಮನ್ನ ಹಿಂಸೆ ಪಡಿಸ್ತಿ ಅಂತ ಕೇಳ್ತಾರೆ. ಅದರ ಸೌಲು ಯೇಸು ಕ್ರಿಸ್ತನ ಹಿಂಸೆ ಪಡಿಸಿದ್ರ ಅವ್ರಿಗೆ ಹಿಂಸೆ ಕೊಟ್ರೆ, ಸಭೆಗೆ ಹಿಂಸೆ ಕೊಟ್ರೆ ಅವ್ರಿಗೆ ಏನ್ ಮಾಡ್ದಾಗ ಹಿಂಸೆ ಕೊಟ್ಟದ್ದು? ಯಾಕಂದ್ರೆ ಇವರೆಲ್ಲ ಆ ಕ್ರಿಸ್ತನ ದೇಹಕ್ಕೆ ಏನಾಗಿದ್ದಾರೆ, ಅಂಗವಾಗಿದ್ದಾರೆ. ಯೇಸು ಕ್ರಿಸ್ತ ಹೇಳಿದ ತಕ್ಷಣ ಅಪೋಸ್ಟಲ್ ಪೌಲ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅಲ್ರ ಅಲ್ಲಿ ಕ್ವಶನ್ ಹಾಕದ್ರ, ಏನ್ ಸಮಯ ನಾನೇ ಆಗಿ ಹಿಂಸೆ ಕೊಟ್ಟೆ, ನೀವ್ ಯಾವಾಗ ನನ್ ಕಾಣಿಸ್ಕೊಡ್ರಿ, ಫಸ್ಟ್ ಟೈಮ್ ತಾನೇ ಬರ್ತಿದ್ದೀರಾ ಅಂತ ಕೇಳ್ಬೋದಾಗಿತ್ತಲ್ವಾ? ಅರ್ಥ ಮಾಡ್ಕೊಂಡ್ಬಿಟ್ಟು ಸೂಕ್ಷ್ಮವಾಗಿ ಅಲ್ವರ. ಅಂದ್ರೆ ನಾವೇನಾರ ಇಲ್ಲಿರುವಂತ ಸಹೋದರಗಳಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ ಅಂತಂದ್ರೆ ಕರ್ತನ್ ಮಾಡ್ದಂಗೆ. ಇಲ್ಲಿ ಯಾರೋ ಸಹೋದರಗಳನ್ನ ನಾವು ಡಿನೈ ಮಾಡಿದ್ರೆ ಏನಪ್ಪ ಮಾಡ್ದಂಗೆ ಅಂದ್ರೆ, ಏನ್ರಿ ಕ್ರಿಸ್ತನ್ ಏನ್ ಮಾಡ್ದಂಗೆ ನಾವು ಡಿನೈ ಮಾಡ್ದಂಗೆ ಅಂತ ಅಲ್ವರ. ಅದನ್ನೇ ಯೇಸು ಕ್ರಿಸ್ತು ಹೇಳೋದು ಅಲ್ವರ. ಅದಕ್ಕೆ ಸಹೋದರನ ಅಂತ ಹೇಳೋದಿಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಲ್ವಂತೆ, ನಾಚಿಕೆ ಪಡಲ್ವಂತೆ ಅಲ್ವರ. ಇದು ನೋಡ್ರಿ, ಅದು ಹಂಬಲ್ನೆಸ್ ಅಲ್ವರ. ಏನಪ್ಪ ಒಬ್ರಿಗೆ ಸೇವೆ ಮಾಡೋರಾಗಿರ್ಬೇಕು ಅಂತಂದ್ರೆ, ಏನ್ರಿ ಒಬ್ರನ್ನ ಅಕ್ನಾಲೇಜ್ ಮಾಡೋಂಥ ಲೆವೆಲ್ ಏನಾಗಿರ್ಬೇಕು, ಇರಬೇಕು. ಯಾರನ್ನ ಅಕ್ನಾಲೇಜ್ ಮಾಡೋದು? ಎಲ್ಲರೂ ತುಂಬಾ ಚೆನ್ನಾಗಿರೋದನ್ನ ಅಕ್ನಾಲೇಜ್ ಮಾಡೋದಲ್ಲಿ ಏನ್ ಗ್ರೇಟ್ ಏನಲ್ಲ, ಅದೆಲ್ಲರೂ ಮಾಡ್ತಾ ಲೋಕದಲ್ಲಿ ಅಲ್ವರ. ಅವ್ರು ಏನಕ್ಕೂ ಬರ್ದಿರೋದನ್ನ ನಾವು ಒಬ್ಬನ್ನ ಅಕ್ನಾಲೇಜ್ ಮಾಡಿ ಏನ್ರಿ ಅವ್ರನ್ನ ಇದ್ ಮಾಡ್ತಿರ್ ಗೊತ್ತಾ, ಅದೇ ಗ್ರೇಟ್. ನೋಡಿ ಯೇಸು ಕ್ರಿಸ್ತ ಶಿಷ್ಯನನ್ನ ಆಯ್ಕೆ ಮಾಡ್ಬೇಕಾರೆ ಯಾವ ಒಂದು ಶಿಷ್ಯರುಗಳಲ್ಲಿ ತುಂಬಾ ಪ್ರಮುಖವಾಗಿದ್ದವ್ರು ಯಾರು ಇಲ್ಲ ಬಿಡ್ರಿ. ತುಂಬಾ ನಾಲೆಜಬಲ್, ತುಂಬಾ ಇಂಟೆಲಿಜೆಂಟು, ತುಂಬಾ ವಂಡರ್ಫುಲ್ ಆಗಿದ್ದವರು, ಐಶ್ವರ್ಯವಂತರ ಆಗಿದ್ದವ್ರು ಯಾರು ಇಲ್ಲ. ಯಾರು ಇದ್ರ ಆತರ ಅಂದ್ರೆ ರೇರು. ಅಪೋಸ್ಟಲ್ ಪೌಲ್ ಸ್ವಲ್ಪ ಜ್ಞಾನಿಯಾಗಿದ್ರು, ಓಕೆ. ಅದ್ ಬಿಟ್ರೆ ಮತೆಯು ಮಾತ್ರ ಸ್ವಲ್ಪ ಟ್ಯಾಕ್ಸ್ ಲೆಟರ್ ಆಗಿದ್ದವು ಅಷ್ಟೇ ಹೊರತು ಮಿಕ್ಕಿದವರೆಲ್ಲ ಏನಾಯ್ತಾ, ಲೋವರ್ ಸ್ಟ್ರಾಟ್ ಆಫ್ ಸೊಸೈಟಿ ಇಂದಾನೇ ಅವ್ರು ದೇವ್ರ ಏನ್ ಮಾಡಿದ್ರು, ಅವ್ರನ್ನ ಚೂಸ್ ಮಾಡಿದ್ ನಾವು ನೋಡಿದಿರಲ್ಲ. ಇದಕ್ಕಿಂತ ಮುಂಚೆ ದೇವ್ರ ಒಂದು ಕರಿವಿಕೆ, ದೇವ್ರ ಕರೆ ನೋಡ್ಬೇಕಾದ್ರೆ ಎಂತವ್ರನ್ನ ಕರೆದವ್ರೆ ಇದಾರೆ ಲೋಕದಲ್ಲಿ. ಶ್ರೀಮಂತ ನೇಮಾಡಕ್ಕೋಗಿಲ್ಲ, ದೇವ್ರ ಕರೆಯಕ್ ಹೋಗಿಲ್ಲ ಅಲ್ವರ. ಕಷ್ಟದಲ್ಲಿರೋದನ್ನ, ತೊಂದರೆಯಲ್ಲಿರೋದನ್ನ, ಅದರ ಮನಸ್ಸು ಹೊಡೆದೋಗಿರೋದನ್ನೇ ಅದರ ದೇವ್ರ ಏನ್ ಮಾಡೋರಂತೆ, ಸತ್ಯ ಕರೆದವ್ರ ಅಲ್ವರ. ಲೋಕದಲ್ಲಿ ಬಡತನದಲ್ಲಿರೋರು, ವಿಶ್ವಾಸದಲ್ಲಿ ಐಶ್ವರ್ಯ ಇರೋದನ್ನೇ ದೇವ್ರೇ ಮಾಡೋದು. ದೇವ್ರು ಸತ್ಯಕ್ಕೆ ಏನ್ ಮಾಡಿದ್ರು, ಕರೆದಿರೋದು. ಹಂಗ ಇರ್ಬೇಕಾರೆ ಇಂಥವ್ರ ನಡುವೆ ಒಬ್ರು ಇರ್ಬೇಕಾರೆ ಯಾವ ತರ ಇರ್ಬೇಕು, ಅವರಲ್ಲಿ ಒಬ್ಬನಾಗಿ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏನ್ರಿ ಅಪೋಸ್ಟಲ್ಸ್ ಅಲ್ಲಿ ಈ ತರ ಇದ್ರ ಆಪೋಸಿಟ್ ಆಗಿ ಯಾವ್ದೇ ರೀತಿ ಕ್ಯಾರೆಕ್ಟರ್ ಏನಾಗಿಲ್ಲ ಅಲ್ಲಿ ಇರ್ಲಿಲ್ಲ ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ಅಮೃತ, ಅಮೃತ ಓದಕ್ ಆಗ್ತದೆ ನಮ್ಮ ಪ್ರಭಾವಶಾಲಿಗಳಾದ ಆದಿಸಭೆಯ ಈ ಸೇವಕರುಗಳಲ್ಲಿ ಯಾರೇ ಆಗಲಿ ಬಿರುದು ಗೌರವ ಮತ್ತು ಜನಪ್ರಶಂಸೆ ಸನ್ಮಾನ ಪೂಜ್ಯ ಭಾಗವನ್ನು ಪಡೆಯುವ ಸಲುವಾಗಿ ಸಿಲುಬೆ ಜಪಮಾಲೆ ಮುಂತಾದವುಗಳೊಡನೆ ಯಾಜಕ ಉಡುಪುಗಳನ್ನು ಧರಿಸಿದವರಲ್ಲ. ಯಾಕೆಂದರೆ ಕರ್ತನು ಅವರಿಗೆ ಅವರಲ್ಲಿ ಹೆಚ್ಚು ಸೇವೆ ಮಾಡಿದವರು ಅತಿ ಮುಖ್ಯರೆನಿಸಿಕೊಳ್ಳುತ್ತಾರೆಂದು ಬೋಧಿಸಿದ್ದಾನೆ. ಈ ಉದಾಹರಣೆಗಾಗಿ ಹಿಂಸಾಚಾರದ ದೆಸೆಯಿಂದ ಸಭೆಯು ಚದುರಿ ಹೋಗಿ ಸಭೆಯಲ್ಲಿ ವ್ಯಾಪಿಸಿ ಅವರನ್ನು ಯೆರೂಸಲೇಮಿನಿಂದ ಹೊರಹಾಕಿದಾಗ 11 ಮಂದಿಯು ಧೈರ್ಯವಾಗಿ ನಿಂತು ಏನೇ ಬಂದರೂ ಎದುರಿಸಲು ಸಿದ್ಧರಾದರು. ಯಾಕೆಂದರೆ ಈ ಪರೀಕ್ಷಾ ಸಮಯದಲ್ಲಿ ಹೊರಗಿನ ಸಭೆಗಳು ಯೆರೂಸಲೇಮಿನೆಡೆಗೆ ಅವರತ್ತ ಪ್ರೋತ್ಸಾಹ, ನಿರೀಕ್ಷಣೆ ಮತ್ತು ಸಹಾಯಗಳಿಗಾಗಿ ನೋಡುವವರಾಗಿದ್ದರು. ಅವರು ಸಹ ತಲೆ ತಪ್ಪಿಸಿಕೊಂಡಿದ್ದರಿಂದ ಇಡೀ ಸಭೆಯು ಗಾಬರಿಗೊಂಡು ಭಯಭ್ರಾಂತರಾಗುತ್ತಿತ್ತು. ಯಾಕೋಬನು ಯೆರೋದನ ಕತ್ತಿಯಿಂದ ಹತನಾದದ್ದನ್ನು ನಾವು ನೋಡುತ್ತೇವೆ. ಅದರಂತೆ ಪೇತ್ರನು ಸಹ ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳಿಂದ ಸೆರೆಮನೆಗೆ ತಳ್ಳಲ್ಪಟ್ಟದ್ದನ್ನು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 12:1-6. ಪೌಲ ಮತ್ತು ಸೀಲರು ತಮ್ಮ ಸೇವಾವಧಿಯಲ್ಲಿ ಅನೇಕಾವರ್ತಿ ಕೊರಡೆ ಪೆಟ್ಟುಗಳನ್ನು ತಿಂದು ಸೆರೆಮನೆಗೆ ತಳ್ಳಲ್ಪಟ್ಟರು ಮತ್ತು ಅವರ ಕಾಲುಗಳಿಗೆ ಕೋಳಗಳನ್ನು ಬಿಗಿಯಲಾಯಿತು. ಪೌಲನು ಈ ಎಲ್ಲ ವೇದನೆಗಳೊಂದಿಗೆ ಹೋರಾಡಿದನು. ಅಪೊಸ್ತಲ ಕೃತ್ಯಗಳು
ಅಧ್ಯಾಯ 23 ಮತ್ತು 24ನೇ ವಚನ, 2 ಕೊರಿಂಥ್ಯ 11ನೇ ಅಧ್ಯಾಯ 23-33 ವಚನ. ಅವರು ಪ್ರಭುಗಳಂತೆ ಕಂಡುಬಂದರೋ ಅಥವಾ ಪ್ರಭುಗಳಂತೆ ನಟಿಸಿದರೋ ಖಂಡಿತವಾಗಿಯೂ ಇಲ್ಲ. ಥ್ಯಾಂಕ್ ಯು ಬ್ರದರ್. ಚೆನ್ನಾಗಿ ಹೇಳ್ತಾರೆ ನೋಡಿದ್ದೀನಿ. ಪ್ರಭುಗಳಾಗಿ ನಟಿಸಿದ್ರ, ಪ್ರಭುಗಳಾಗಿ ಕಾಣಿಸ್ಕೊಂಡ್ರ, ದೊಡ್ಡ ವ್ಯಕ್ತಿಗಳ ತರ ತುಂಬಾ ಏನ್ರಿ ಒಂದು ಎಲ್ಲಾರ್ಕಿಂತ ಒಂದು ಶ್ರೇಷ್ಠವಾಗಿರೋ ತರ ಏನ ಕಾಣಿಸ್ಕೊಂಡ್ರ, ಸಮ್ ಸಾರ್ಟ್ ಆಫ್ ಹೋಲಿ ಪೀಪಲ್ ತರ ಕಾಣಿಸ್ಕೊಂಡ್ರ. ಎಲ್ಲ ಇದೆಲ್ಲ ಕ್ಯಾರೆಕ್ಟರ್ಗಳು ಯಾರಿಗಂದ್ರೆ ಫರಿಸೇಯರ್ ಸದ್ದಿಸರ್ಗಿತ್ತು. ಎಲ್ಲಾರು ಬಂದು ತುಂಬಾ ಡಿಗ್ನಿಫೈಡ್ ಆಗಿ ಏನ್ ಮಾಡೋದು, ಅಲ್ಲಿ ಸ್ಟ್ರೇಂಜ್ ಆಗಿ ಏನ್ ಮಾಡೋದು, ತುಂಬಾ ಒಂದು ಡೀಸೆಂಟ್ ಆಗಿರೋ ತರ ಏನ್ ಮಾಡೋದು, ಬಿಹೇವ್ ಮಾಡೋದು ಅಲ್ವರ. ಏನ್ರಿ ನಮ್ಮ ಕ್ಯಾರೆಕ್ಟರ್ ಏನಾಗಿರ್ಬೇಕು, ಡೀಸೆಂಟ್ ಆಗಿರ್ಬೇಕು ಅಲ್ವರ. ಆದ್ರೆ ಇದು ನೋಟಕ್ಕಾಗಿ, ಜನ ಪ್ರಶಂಸೆಗಾಗಿ ಸುಮ್ಮನೆ ಒಂದು ಮನ್ಸಲ್ಲದ್ ಇರಲ್ಲ, ಸುಮ್ಮನೆ ತೋರಿಕೆ ಮಾತ್ರ ನಮ್ಮಲ್ಲಿ ಏನಾಗಿರ್ಬಾರ್ದು, ಅದು ಇರ್ಲೇಬಾರ್ದು. ನಾವ್ ಒಂದ್ ಪಾಠ ನೋಡೋದಲ್ಲ ಏನ್ರಿ, ದೇವರು ಯಾರನ್ನ ಏನ್ ನೋಡ್ತಾರೆ ನಮ್ಮಲ್ಲಿ? ಓ ಎಲ್ಲ ನಿಜ ನೋಡ್ರ, ಹೃದಯವನ್ನ ನೋಡ್ತಾರೆ. ಹೃದಯವನ್ನ ನೋಡ್ತಾರೆ ಒಬ್ಬ ಮನುಷ್ಯ. ನಿಮ್ಮ ಹೃದಯ ಏನ್ ಮಾಡು, ಎಲ್ಲ ಜಾಗೃತಿಯಿಂದ, ಬಹು ಜಾಗರೂಕತೆಯಿಂದ ಕಾಪಾಡ್ಕೊಳ್ಳಿ. ಯಾಕೆಂದ್ರೆ ಅಂತ ಜೀವ ಧಾರೆಗಳು ಹರಿತದೆ ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡ್ಬೇಕಾರೆ ರೇಷ್ ಮಾಸ್ಟರ್, ನಿಮ್ ಮೈಕ್ ಏನೋ ಪ್ರಾಬ್ಲಮ್ ಇದೆ ನೋಡಿ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓಕೆ, ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನಮ್ಮ ಹೃದಯನ ಕಾಪಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಇಂಟೆನ್ಷನ್ಸ್, ಉದ್ದೇಶ ಏನಾಗಿದೆ ಅಲ್ವರ. ಫರಿಸೇಯ ಸದ್ದೀಸರು ಇದನ್ನ ಒಳ್ಳೆ ರೀತಿಲಿ ಹೃದಯಪೂರ್ವಕವಾಗಿ ಮಾಡ್ಬಿಟ್ಟು ಏನಾಗಿರೋದು, ದೇವ್ರ ಮುಂದೆ ಗೆದ್ಬಿಟ್ಟಿರೋರು ಅಲ್ವರ. ಆದ್ರೆ ಏನಾಗ್ಬಿಟ್ರು ಅಂತಂದ್ರೆ, ಅದು ಹೃದಯಪೂರ್ವಕವಾಗಿ ಇಲ್ದಿರೋದ್ರಿಂದ ಏನ್ ಮಾಡೋದು, ಅದನ್ನ ಕ್ರೀಟನ ಕಳ್ಕೊಂಡ್ಬಿಟ್ರು ಅಲ್ದ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಯಾವ್ದೇ ಅಪ್ರೋಸಸ್ ಆಗ್ಲಿ, ಒಂದು ವಿಚಿತ್ರವಾಗಿ ವಿಭಿನ್ನವಾಗಿರೋಂತ ಬಟ್ಟೆಗಳು ಧರಿಸ್ಕೊಂಡು, ಎಲ್ಲಾರ್ಕಿಂತ ಒಂದು ಏನ್ ಸ್ಟ್ರೇಂಜ್ ಆಗಿರೋ ತರ ನೋಡ್ಸ್ಕೊಂಡು, ಏನ್ರಿ ಒಂದು ಸಮ್ ಸಾರ್ಟ್ ಆಫ್ ಹೋಲಿ ಪೀಪಲ್ ತರ ಏನ್ ಮಾಡಕ್ ಹೋಗಿಲ್ಲ, ಯಾರು ಬಿಹೇವ್ ಮಾಡಕ್ಕೆ ಹೋಗಿಲ್ಲ. ಅದಕ್ಕೆ ಒಂದು ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ರು ಅಂತೀನಿ. ಯೆರೂಸಲೇಮ್ ನಲ್ಲಿ ಒಂದ್ಸರಿ ಹಿಂಸೆ ಬರ್ಬೇಕಾದ್ರೆ ಅಪೋಸಸ್ ಎಲ್ಲ ಏನ್ ಮಾಡಕ್ ಹೋಗಿಲ್ಲ, ಎಲ್ಲಾರನ್ನ ಕೈ ಬಿಟ್ಬಿಟ್ಟು ಇವ್ರ ಪ್ರಾಣನ ರಕ್ಷಿಸ್ಕೊಂಡ್ರೆ ಇವ್ರು ಓಡೋಗ್ಬಿಟ್ಟಿಲ್ಲ, ಸೇಫ್ ಆಗಿ ನಾವಿದ್ರೆ ಸಾಕು ಅಂತಂದ್ಬಿಟ್ಟು. ಅದು ಬದಲಾಗಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಸಹೋದರಗಳಿಗೆ ಇದ್ದು ಜೊತೆಗಿದ್ದು ಏನ್ ಮಾಡ್ತಾರೆ, ಅವರು ಸಪೋರ್ಟ್ ಕೊಡ್ತಾರೆ. ಆಮೇಲೆ ಎಲ್ಲಾ ಕಡೆ ಇರುವಂತ ಒಂದು ಸಭೆಗಳು ಕೂಡ ಯೆರೂಸಲೇಮ್ನ ದೃಷ್ಟಿ ಇಟ್ಟು ಏನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು. ಯಾಕಂದ್ರೆ ಫಸ್ಟ್ ಸಭೆ ಶುರು ಆಗಿದ್ದೆ 5 ನಗರದಲ್ಲಿ ಅದರ, ಜೆರೂಸಲೇಮ್, ಆಂಟಿಯಾಕ್, ಅಲೆಕ್ಸಾಂಡ್ರಿಯಾ ಅದರ, ಆಮೇಲೆ ಕಾನ್ಸ್ಟಾಂಟಿನೋಪಲ್ ಮತ್ತೆ ರೋಮ್ ಅಂತಂದ್ಬಿಟ್ಟು ಈ ಒಂದು 5 ಸ್ಥಾನದಲ್ಲೇ ಸಭೆ ಏನಾಗಿ ಶುರು ಆಗಿದೆ. ಅದ್ರ ಮುಖ್ಯವಾಗಿ ಫಸ್ಟ್ ಏನಂದ್ರೆ ಬಿಗಿನಿಂಗ್ ಫ್ರಮ್ ಜೆರೂಸಲೇಮ್. ಅದರಿಂದ ಏನಾರು ಆಯ್ತು ಅಂದ್ರೆ ಪ್ರಾಬ್ಲಮ್, ಎಲ್ಲ ಯಾರ ಕಡೆ ತಿರುಗಿ ನೋಡೋದ್ರೆ ಯೆರೂಸಲೇಮ್ ಇರುವಂತ ಸಹೋದರಗಳು ಅಪೋಸ್ತಲ್ಸ್ ಎಲ್ಲ ಅಲ್ಲಿ ಇರ್ತಾರಲ್ಲ, ಅಲ್ಲಿ ತನ ಆಯ್ಕೆ ಆಗಿತ್ತು ಅವ್ರೆಲ್ಲ ಏನ್ ಡಿಸಿಷನ್ ತಗೊಂತಾರೆ. ಅವ್ರು ಯಾರು ಏನ್ ಮಾಡಕ್ ಹೋಗಿಲ್ಲ, ಸಭೆಗೆ ಹಿಂಸೆ ಬರ್ಬೇಕಾದ್ರೆ ಯಾರೋ ಒಬ್ರು ಬಿಟ್ಟು ಹೋಗಿಲ್ಲ. ಅದರ ಒಬ್ರಿಗೆ ಏನಾಗಿರಂತೆ, ಜೊತೆಗಿದ್ದಿ ಏನ್ ಮಾಡ್ತಾರೆ, ಪ್ರೋತ್ಸಾಹ ಪಡಿಸೋರಾಗಿದ್ರಂತೆ ಅಲ್ವರ. ಅಲ್ಲಿ ಅಂದ್ರ ಅವ್ರು ಹೋಗ್ಬಿಟ್ರೆ ಒಳ್ಳೇದು, ನಾವು ಒಬ್ನೇ ಇರ್ಬೋದು, ಚೆನ್ನಾಗಿ ನಾನೇ ಹಿರಿಯನಾಗಿರ್ಬೋದು ಅಂತಂದ್ಬಿಟ್ಟು ಆತ ತಿಂಕು ಮಾಡಕ್ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾ ಅಂದ್ರೆ, ಜೇಮ್ಸ್ನ ಏನ್ ಮಾಡ್ತಾರೆ, ಅಪೋಸ್ಟಲ್ ಜೇಮ್ಸ್ನ ಏನ್ ಮಾಡ್ತಾರೆ, ಹೆರಾಡ್ ಕತ್ತಿ ತಗೊಂಡು ಸಾಯಿಸಿ ಹಾಕ್ಬಿಡ್ತಾರೆ. ಅದರ ಫಸ್ಟ್ ಮಟರ್ ಅದರ, ಇದನ್ನ ಸಾಯಿಸಿರೋದ್ರಿಂದ ಜನಗಳಿಗೆ ಇಷ್ಟ ಆಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ಗೆ ಪೀಟರ್ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಅಲ್ವರ. ಆಗ ಪೀಸ್ಟ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು. ಮಿಕ್ಕ ಸಭೆಗಳೆಲ್ಲ ಏನ್ ಮಾಡ್ತಾರು, ಎಲ್ಲ ಬಿಟ್ಟು ಓಡೋಗ್ಬಿಟ್ರ, ಅಪೋಸ್ಟ್ಲಿ ಪೀಟರ್ನ ಅಯ್ಯೋ ಹೋದ್ರೆ ಹೋಯ್ತು ಬಿಡಪ್ಪ, ನಮ್ ಪ್ರಾಣ ಉಳಿದ್ರೆ ಸಾಕು, ನಾವು ಚೆನ್ನಾಗಿದ್ರೆ ಸಾಕು ಅಂದ್ಬಿಟ್ಟು ಓಡೋಗ್ಬಿಟ್ರ ಅಂತಾರೆ. ಇಲ್ಲ, ನಾವು ಅಪೋಸ್ಟ್ಲ ಕೃತಿಗಳು 12ನೇದಲ್ಲಿ ಓದ್ದಂತಂದ್ರೆ, ಅಪೋಸ್ಟ್ಲ ಪೀಟರ್ಗಾಗಿ ಮಿಕ್ಕ ಸಭೆಯರೆಲ್ಲ ಏನ್ ಮಾಡ್ತಾ ಇದ್ರಂತ, ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಅಲ್ವರ. ಅದೇ ತರ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ಆ ಪೌಲ್ ಆಗ್ಲಿ, ಶಿಲಾಸನ್ ಆಗ್ಲಿ, ಇವನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕೊಡೋಗ್ಬಿಟ್ಟು ಇವ್ರಿಗೆಲ್ಲ ಹಿಂಸೆ ಕೊಡ್ತಾ ಇರ್ಬೇಕಾರೆ, ಒಬ್ಬೊಬ್ರು ಏನಾಗಿದ್ರಂತೆ ಅಲ್ಲಿ ಜೊತೆ ಆಗಿದ್ರಂತೆ ಅದ್ರ. ಅದು ನೋಡ್ಬೇಕ್ರೆ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ನೋಡಿ. ಕೆಲವು ವಾಕ್ಯಗಳು ಓದನ್ ತುಂಬಾ ಚೆನ್ನಾಗಿದೆ. ಅಪೋಸ್ತಲ ಕೃತ್ಯಗಳು 16ನೇ ಅಧ್ಯಾಯ 23-24 ನೋಡಿ. ಆಕ್ಟ್ 16:23-24 ಅವರಿಗೆ ಬಹಳ ಪೆಟ್ಟುಗಳನ್ನು ಹೊದಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಾಜಕ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳನ್ನು ಕೋಳವನ್ನು ಹಾಕಿ ಬಿಗಿಸಿದನು.
ಅಲ್ವರಾ? ಸೊ ಇನ್ನೊಂದು ವಾಕ್ಯ ಓದೋಣ. ಎಲ್ಲಿ ಅಂತಂದ್ರೆ ಎರಡನೇ ಕೊರಿಂಥ 11:23-33, ಸೆಕೆಂಡ್ ಕೊರಿಂಥಿಯನ್ಸ್ 11:23-33. ಯಾರು ಓದ್ತೀರಾ? ಎಷ್ಟು ಬ್ರದರ್? ಸಿಸ್ಟರ್, ಸೆಕೆಂಡ್ ಕೊರಿಂಥಿಯನ್ಸ್ 11:23-33. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗುಗಳು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದ್ದವು. ನೋಡ್ರ ಎಷ್ಟೆಲ್ಲ ಹೇಳ್ತಾ ಇರ್ತೀನಿ. ಇವೆಲ್ಲ ಬಂದ್ಬಿಟ್ಟು ಏನಂದ್ರೆ ಎಂತಾರೆ ಸೇವೆ ಅಂದ್ರೆ ಏನಂದ್ರೆ ಯಾರು ಹಿರಿಯನಾಗ್ಬೇಕು ಅಂತ ಹೇಳ್ತಾರೋ ಅವ್ರೇನಾಗ್ಬೇಕಂತೆ ಅಲ್ಲಿ ಸೇವೆ ಮಾಡೋರಾಗಿರ್ಬೇಕು ಅಂತ ಹೇಳೋದಂದ್ರೆ ಯಾವ ತರ ಈ ತರ ಅಂದ್ರ ಈ ತರ ಏನಾಗಿರ್ಬೇಕು ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಲ್ವರ. ಅದಿಗೆ ನೋಡ್ಬೇಕ್ರೆ ಇವೆಲ್ಲ ಏನ್ರಿ ಗ್ರ್ಯಾಂಡ್ ಎಕ್ಸಾಂಪಲ್ಸ್. ಇವೆಲ್ಲ ಎಕ್ಸಾಂಪಲ್ಸ್ ಅಲ್ಲಿ ಇವರೆಲ್ಲ ಹಿರಿಯರಾಗಿ ತುಂಬಾ ಶ್ರೇಷ್ಠವಾಗಿರೋರ್ ತರ ಅಥವಾ ದೇವ್ರು ಕೊಟ್ಟಂತ ಹಿಂಡುಗಳ ಮೇಲೆ ಒಡೆಯೋರ್ ತರ ಇದ್ರ ಅಂತಂದ್ರೆ ಯಾರು ಏನಾಗಿಲ್ಲ ಇಲ್ಲ. ಅದು ಬದಲಾಗಿ ಹಿಂಡುಗಳಿಗೆ ಒಳ್ಳೆ ಮಾದರಿ ಆಗಿದ್ರು ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋ ನೋಡಿದ್ರಿ. ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪ್ರಕಾಶ್ ಪದರ್ ಓದ್ಬೋದಾ? ಪೇತ್ರನು ಈ ಸಂಗತಿಗಳ ಬಗ್ಗೆ ಸ್ಪಷ್ಟವಾಗಿದ್ದಾನೆ. ಹಿರಿಯರನ್ನು ದೇವರ ಮಂದೆಯನ್ನು ಕಾಯಲು ಸಮ್ಮತಿಸಿದಾಗ ಆತನು ಅವರಿಗೆ ನಿಮ್ಮ ಮಂದೆಯೆಂದು ಹೇಳದೆ ದೇವರ ಮಂದೆಯನ್ನು ಮೇಯಿಸಿರಿ ಎಂದು ಹೇಳುತ್ತಾನೆ. ಆತನು ಅವರಿಗೆ ಈಗಿನ ಅನೇಕ ದೇವರ ಸೇವಕರುಗಳು ಹೇಳುವಂತೆ ನಿಮ್ಮ ಮಂದೆ ನಿಮ್ಮ ಜನರು ನಿಮ್ಮ ಸಭೆ ಎಂದು ಹೇಳದೆ ದೇವರ ಮಂದೆ ಎಂದು ಅದನ್ನು ಕರ್ತನ ಸ್ವಾಸ್ಥ್ಯದ ಪ್ರಭುಗಳಂತಲ್ಲ ನಮ್ರತೆ ಪ್ರಾಮಾಣಿಕತೆ ಅತ್ಯಾಸಕ್ತಿ ದೈವತ್ವ ಇವುಗಳಿಂದ ಕೂಡಿದ ಉತ್ತಮ ಮಾದರಿಗಳಂತೆ ಮೇಯಿಸಬೇಕೆಂತಲೂ ಹೇಳಿದ್ದಾನೆ. 1 ಪೇತ್ರ 5:1-3. ದೇವರು ಅಪೋಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋರಿಸುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನಾವು ಮಾನಹೀನರು, ನಾವು ಹಸಿದವರು, ಬಾಯಾರಿದವರು, ಮೈಗೆ ವಸ್ತ್ರವಿಲ್ಲದವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆ ಪಟ್ಟು ಸಹಿಸುತ್ತೇವೆ. ಈಗಿನವರೆಗೂ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ. 1 ಕೊರಿಂಥ 4:9-13. ಇವೆಲ್ಲವುಗಳಲ್ಲಿ ಅವರು ಒಡೆಯರಂತೆ ಕಂಡು ಬಂದಿದ್ದಾರೋ ಇಲ್ಲ. ಕೆಲವರು ಸಹೋದರರು ದೇವರ ಸ್ವಾಸ್ಥ್ಯದ ಮೇಲೆ ದೊರೆತನ ಮಾಡುತ್ತಿದ್ದಂತೆ ಕಂಡಾಗ ಅವರ ಆಲೋಚನೆಗೆ ವಿರುದ್ಧವಾಗಿ ಪೌಲನ್ನು ವ್ಯಂಗ್ಯವಾಗಿ ಈಗಾಗಲೇ ನೀವು ತೃಪ್ತರಾದಿರಿ, ಈಗಾಗಲೇ ಐಶ್ವರ್ಯಂತರಾದಿರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ ಎಂದು ಹೇಳಿ ಮುಂದೆ ಅವರಿಗೆ ನಮ್ರತೆಯಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಪುನಃ ಆತನು ಜನರು ನಮ್ಮನ್ನು ಕ್ರಿಸ್ತನ ಕೈಕೆಳಗಿನವರಿಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು ಎಂತಲೂ ಹೇಳಿದ್ದಾನೆ. ಓಕೆ, ಥ್ಯಾಂಕ್ ಯು ಬ್ರದರ್. ನೋಡ್ರ ಏನ್ ಬ್ಯೂಟಿಫುಲ್ ವಚನ ನೋಡಿರ್ತೀನಿ, ಓದನ ವರ್ಸಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿರ್ತೀನಿ. ಏನ್ರಿ 1 ಪೀಟರ್ 5:1-3 ಯಾರು ಓದ್ತೀರಾ? ಒಂದೇ ನೋಡ್ಕೊಂಡು ಹೋಗೋಣ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ಏನ್ರಿ ಎಷ್ಟು ಚೆನ್ನಾಗಿ ಹೇಳ್ತೀನಿ, ಏನ್ರಿ ನಿಮ್ಮಲ್ಲಿ ಇರುವಂತ ದೇವರ ಮಂದೆಯನ್ನು ನೀವೇನ್ ಮಾಡ್ರಿ, ನೀವು ಕಾಯಿರಿ ಅಂತ ಹೇಳ್ತಾರೆ. ಯಾವ ತರ ಕಾಯ್ಬೇಕು ಅಂತ ಹೇಳ್ತಾರೆ, ಬಲಾತ್ಕಾರದಿಂದಲ್ಲ ಅಲ್ವರ. ಏನ್ರಿ ಜಿಗುಪ್ಸೆ ಪಟ್ಟಿ ಬೇಜಾರಾಗಿ
ಒತ್ತಡದಿಂದ ಅಯ್ಯೋ ಮಾಡ್ಲೇಬೇಕಲ್ವಾ ಅಂತಂದ್ಬಿಟ್ಟು ಮಾಡೋದಲ್ಲ ಅಲ್ರಾ, ಹೀಗಂತೆ ಸ್ವಚ್ಛಿತ್ತದಿಂದ ವಾಲಂಟ್ರಿ ಸ್ಯಾಕ್ರಿಫೈಸ್ ತರ ಯೋಚನೆ ಮಾಡಿದ್ರು. ಅಪೋಸ್ಟ್ಲ್ ಪೋಲ್ಗೆ ಏನಪ್ಪಾಗಿತ್ತು, ಎಲ್ಲ ಕಡೆ ಹೋಗ್ಬಿಟ್ಟು ಸಭೆಗಳನ್ನ ಸ್ಥಾಪನೆ ಮಾಡ್ಕೊತ. ಅಪೋಸ್ಟ್ಲ್ ಪೀಟರ್ಗೆ ಏನಾಗಿತ್ತಿವಲ್ಲ, ಏನಾದ್ರು ಇತ್ತ ಅವ್ರಿಗೆ? ಅವ್ರ ಪಾಯಿಂಟ್ ಅವ್ರ ನಾರ್ಮಲ್ ಆಗಿ ಅವ್ರ ಲೈಫ್ ಇದ್ಬಿಟ್ಟು ಆರಾಮ್ಗೆ ಅವ್ರ ಸ್ವಂತ ಅವ್ರ ಓಟ ನೋಡಿ ಸೆಲ್ಫಿಶ್ ಆಗಿ ಮುಗಿಸ್ಬೋದಾಗಿತ್ತಲ್ವಾ ಅಲ್ವರ? ಅದಾಗ್ಬಿಟ್ಟಿರೋದ ಕೀಟ ಗೆದ್ಬಿಟ್ಟಿರೋದ ಅವ್ರಿಗೆ ಅಂತಂದ್ರೆ ಖಂಡಿತವಾಗೂ ಗೆಲ್ಲೋದಕ್ಕೆ ಸಾಧ್ಯನೇ ಆಗ್ತಾಯಿರ್ತಾರೆ ಬಿಡ್ರಿ ಅಲ್ವರ? ಆದ್ರೆ ನೋಡ್ಬೇಕು ಇವೆಲ್ಲ ಮಾಡೋರು ಅಂತ ಏನು ಎಕ್ಸಾಂಪಲ್ ಅವ್ರು ಅದಕ್ಕೆ ಹೇಳ್ತಲ್ಲ, ಮುಂದೆಗೆ ಏನಾಗಿರಿ ನೀವೆಲ್ಲರೂ ಮಾದರಿ ಆಗಿರಿ. ಹಣದ ಆಸೆಯಿಂದ ಅಲ್ಲಾಗ್ಲಿ ದ್ರವ್ಯದ ಆಸೆಯಿಂದ ಮಾಡಕ್ ಹೋಗ್ಬಿಡಿ, ಆದ್ರೆ ಸಿದ್ಧ ಮನಸ್ಸಿಂದ. ಏನ್ ಸಿದ್ಧ ಮನಸ್ಸು ಅಲ್ವರ? ಏನ್ ಸಿದ್ಧ ಮನಸ್ಸು ಗೊತ್ತಾ? ನೋಡಿ ಇನ್ನೊಂದ್ ಕಡೆ ಓದನ, ಅಪೋಸ್ಟಲ್ ಪೌಲ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 4-7 ಓದಿ ನೋಡೋಣ. ಹಿಂಗೆ ಇಟ್ಕೊಳ್ಳಿ ಕೈ ತಿರ್ಗ ಬರೋಣ. ಸಾರಿ, ಫಸ್ಟ್ ಥೆಸಲೋನಿಯನ್ ಸೆಕೆಂಡ್ ಚಾಪ್ಟರ್ 4-7 ಯಾರು ಓದ್ತೀರಾ? ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿ ಕಾಣಬಂದಿಲ್ಲ ಮತ್ತು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವವರಿಂದ ನಮ್ಮ ಗೌರವವನ್ನು ಕೂಡ ಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲು ಅಪೇಕ್ಷಿಸುವವರಾಗಿಲ್ಲ. ಇಲ್ಲ ಸರ್, ಒಂದ್ ನಿಮಿಷ, ಅದೇನಾ ಕರೆಕ್ಟ್ ಅದೇ ಇರ್ಬೋದು. ಏಳನೇ ವಚನ ನೋಡಿ ಹೆಂಗ್ ಬರ್ತಾರೆ ನೋಡೋಣ. ತಾಯಿ, ಏಳನೇ ವಚನ ಕರೆಕ್ಟ್ ಓದಿ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ನೋಡ್ರ ಯಾವ ತರಪ್ಪ ಅವರು ಪೋಷಿಸಿದ್ದಾರೆ ಅಂತಂದ್ರೆ, ತಾಯಿ ಯಾವ ತರ ಮಕ್ಕಳನ್ನ ಪೋಷಿಸ್ತಾರೋ ಆ ತರ ಏನ್ ಮಾಡ್ರ ಇಂಪಾರ್ಟೆನ್ಸ್ ಕೊಟ್ಟು ಏನ್ ಮಾಡಿರೋದನ್ನ ಅವ್ರನ್ನ ಪೋಷಿಸಿ ಬೆಳೆಸಿರೋದು ಅಲ್ವರ? ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಪೋಸ್ಟ್ಲು ಪೀಟರ್ ಏನ್ ಹೇಳೋದು, ಮೊದಲನೇ ಪೇತ್ರ 5 ಸಭೆಗೆ ನೀವೇನಾಗಿರಿ, ಒಳ್ಳೆ ಮಾದರಿಯಾಗಿರ್ರಿ. ಯಾವ ವಿಚಾರದಲ್ಲಿ ಮಾದರಿಯಾಗಿರ್ಬೇಕು? ಎಲ್ಲಾ ವಿಚಾರದಲ್ಲಿ, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ವಿಚಾರದಲ್ಲಿ ಹೆಂಗಿರ್ಬೇಕಂತೆ, ಒಳ್ಳೆ ಎಕ್ಸಾಂಪಲ್ಸ್ ಆಗಿರ್ಬೇಕು. ಇವಾಗ ನೋಡಿದ್ರೆ ಇಷ್ಟೊತ್ತು ಎಲ್ಲ ನೋಡಿದ್ರೆ ಯಾರು ಎಕ್ಸಾಂಪಲ್ಸ್ ಗಳಲ್ಲ, ಎಲ್ಲ ಅಪೋಸಿಸ್ ಎಕ್ಸಾಂಪಲ್ಸು. ಈ ತರ ನಾವ್ ಏನಾಗಿರ್ಬೇಕಂತ ಇರ್ಬೇಕಾದ್ರೆ ಯಾವ ತರ ಇರ್ಬೇಕು ಅಂತಂದ್ರೆ, ದ್ರವ್ಯ ಆಸೆಯಿಂದ ಆಗಲಿ ಇರಬಾರ್ದು, ಅಥವಾ ಯಾವ್ದೋ ಒಂದು ಪೊಸಿಷನ್ ಆಸೆಯಿಂದ ಮಾಡಕ್ ಹೋಗ್ಬಾರ್ದು. ಮೂರನೇ ವಾಕ್ಯದಲ್ಲಿ ಹೇಳೋದು, 1 Peter 5:3 ಅಲ್ಲಿ ಹೇಳ್ತಾರಲ್ಲೇ, ಓದಿ ಇಷ್ಟರ್ 1 Peter 5:3. ಯಾಕೆಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ. ಸರಿ, 1 Peter 5:3. ದೇವರು ನಿಮ್ಮ ವಶದಲ್ಲಿ ಸಭೆಗಳ ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಸಭೆಯಲ್ಲಿ ದೊರೆತನ ಮಾಡದವರಂತೆ ಏನ್ ಮಾಡ್ರಿ ನೀವು ನಡೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ರ. ಸಭೆಗೆ ಏನಾಗಿರ್ಬೇಕಂತ, ಒಳ್ಳೆ ಗುಡ್ ರೋಲ್ ಮಾಡೆಲ್ ಆಗಿರ್ಬೇಕು. ಈ ತರ ಇದ್ರೆ ಎಂತ್ರೆ ಕರ್ತನು ಬರ್ಬೇಕಾದ್ರೆ ಜಯಮಾಲೆ ಏನ್ ಮಾಡ್ತಾ ದೇವ್ ನಮ್ಗೆ ದಯಪಾಲಿಸ್ತಾರಂತ. ಇವಾಗ ಇನ್ನೊಂದು ವಾಕ್ಯ ಓದೋಣ, 1 Corinthians ವಾಕ್ಯ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಓದ್ರಿ. 1 Corinthians 4:9-13. 1 Corinthians 4:9. ದೇವರು ಅಪೋಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ಗೋಚರವಾಗುತ್ತದೆ. ನೋಡ್ರ ಹಾಗಾದ್ರೆ ಏನಕ್ಕಾಗಿ ನೇಮಿಸಿದ್ದಾರೆ ಅಂತಂದ್ರೆ, ಅಪೋಸ್ತಲನಾಗ್ಲಿ ದೇವ್ರ ಮಕ್ಕಳನ್ನೆಲ್ಲ ನೇಮಿಸಿರೋದು ಏನಕ್ಕೆ ಅಂತಂದ್ರೆ, ಮರಣಕ್ಕೆ ಎಂಬಂತೆ ನೇಮಿಸಿರೋದು. ಅದರ ನಮ್ಮನ್ನೆಲ್ಲ ಕಾನ್ಸಿಕ್ರೇಷನ್ ಮಾಡಿರೋದು ಏನಕ್ಕೆ
ರಾಯಲ್ ಆಗಿ ಕಂಫರ್ಟಬಲ್ ಆಗಿರೋದಕ್ಕೆ ಕರೆದವ್ರು ನಮ್ಮನ್ನ ಅಂದ್ರೆ ಇಲ್ಲ. ನಾವೆಲ್ಲ ಏನ್ ಒಡಂಬಿಕೆ ಮಾಡ್ಕೊಂಡಿದ್ರಿ, ಯಾರ ಮರಣದಲ್ಲಿ ಪಾಲ್ಗಾರಾಗ್ತೀರಿ ಅಂತ? ಕ್ರಿಸ್ತನ ಮರಣದಲ್ಲಿ. ಹಾ ಅಲ್ವರ, ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗ್ತೀರಿ ಎಂಬ ನೀವು ಸ್ಯಾಕ್ರಿಫಿಷಿಯಲ್ ಡೆತ್. ಏನ್ ದಿನ ಸಾಯೋದು ಅಂತಂದ್ರೆ ನಮ್ಗಿರಂತ ಆಸೆ ಆಕಾಂಕ್ಷೆಗಳಿಗೆ ಫಸ್ಟ್ ಮಾಡ್ಬೇಕು ನಾವು, ಸಾಯೋರಾಗಿರ್ಬೇಕು. ನೋಡೋಣ ದೇವ್ ಚಿತ್ತ ಬನ್ವರ ಅದರ ಒಬ್ಬರು ಎಕ್ಸಾಂಪಲ್ ಅಂದ್ರ ಯಾವ ತರ ಸ್ವಂತ ಚಿತ್ತ ನಿರ್ವಹಿಸೋದಿಕ್ಕೆ ಯಾವ್ಯಾವ ತರ ದೇವ್ರ ಮಕ್ಕಳನ್ನೆಲ್ಲ ವಂಚನೆ ಮಾಡಿದ್ರು ಅಂತ ಒಂದ್ ಎಕ್ಸಾಂಪಲ್ ಸಂಡೇ ನೋಡೋಣ ದೇವ್ ಚಿತ್ತ ಇದ್ರೆ ಅಲ್ವರ. ನೋಡ್ಬೇಕಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿರ್ತೀನಿ. ಏನಾಗಿರ್ಬೇಕು ಅಂತಂದ್ರೆ ನಾವು ಮರಣಕ್ಕೆ ಎಂಬಂತೆ ಏನಾಗಿದ್ದೀರಂತೆ, ದೇವ್ರು ನಮ್ಮನ್ನ ನೇಮಿಸಿಟ್ಟಿದಾರಂತೆ ಅಲ್ವರ. ಮುಂದಕ್ಕೆ ಆಮ್ ನೆಕ್ಸ್ಟ್ ನಾವು ದೇವ ದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವೋ ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯ ವರೆವಿಗೂ ನಾವು ಹಸಿದವರು, ಬಾಯಾರಿಕೆಯುಳ್ಳವರು, ಮೈ ವಸ್ತ್ರವಿಲ್ಲದವರು, ಗುದ್ದು ತಿಂದವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಸುತ್ತೇವೆ, ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. ನಾವು ಈಗಿನ ವರೆವಿಗೂ ಲೋಕದ ಕಸವೋ ಎಲ್ಲಾದರ ಹೊಲಸೋ ಎಂಬಂತೆ ಆಗಿದ್ದೇವೆ. ನೋಡ್ರ ಇದು ಕ್ಯಾರೆಕ್ಟರ್ ಅಲ್ವರ, ಹೆಂಗೆ ನೋಡಿರ್ತೀನಿ ಅಪೋಸ್ಟಲ್ದ ಎಕ್ಸಾಂಪಲ್ ಅಲ್ವರ. ಅದಕ್ಕೆ ಹೇಳ್ತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ನಾವೇನಾಗಿದ್ರಂತೆ ಹುಚ್ಚರಾಗಿದ್ದೀವಿ ಅಲ್ವರ, ನೀವು ಏನಾಗಿದ್ರಂತೆ ಬುದ್ಧಿವಂತರಾಗಿದ್ದೀರಾ, ನಾವೇನಾಗಿದ್ರಂತೆ ಬುದ್ಧಿಹೀನರು, ಬಲಹೀನರು, ನೀವು ಬಲಿಷ್ಠರು, ನಾವು ಏನ್ರಿ ಮಾನಶಾಲಿಗಳು ಅಲ್ವರ, ನಾವು ಮಾನಹೀನರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಏನಕ್ಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ ಕೆಲವು ಜನ ಇದನ್ನೆಲ್ಲ ಮರ್ತು ಬಿಟ್ಟು ಏನ್ ಮಾಡುದು ಅಂತಂದ್ರೆ ಆ ಕಾಲದಲ್ಲೇನೆ ಏನ್ರಿ ಒಂದು ಕಿಂಗ್ಸ್ ತರ ರೂಲ್ ಮಾಡಕ್ ಏನ್ ಮಾಡ್ಬಿಟ್ರು ಶುರು ಮಾಡ್ಬಿಟ್ರು. ಅವಾಗ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅದನ್ನ ಖಂಡಿಸ್ತಾರೆ, ಸರಿಯಪ್ಪ ರೂಲ್ ಮಾಡ್ದಲ್ಲ ಮಾಡ್ರಿ ಸಂತೋಷ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ರೂಲ್ ಮಾಡ್ತಾ ಇದ್ರಂತ ಅವ್ರನ್ನ ಹೇಳ್ತಾರೆ ನೋಡಿ. ಎಲ್ಲಿ ಹೇಳ್ತಾರೆ ಅಂದ್ರೆ ಎಂಟನೇ ವಾಕ್ಯ ನೋಡಿ, ಈಗಾಗಲೇ ನೀವು ತೃಪ್ತರಾಗಿದ್ದೀರಿ, ಈಗಾಗಲೇ ಐಶ್ವರ್ಯವಂತರಾಗಿದ್ದೀರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ ಅಂದ್ರ ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು ಅಂತ ಹೇಳ್ತಾರೆ. ನೋಡ್ರ ಏನ್ ಮಾಡಿದಂತೆ ಇವ್ರು ಆಲ್ರೆಡಿ ಬಂದ್ಬಿಟ್ಟು ಅಪೋಸ್ಟಲ್ಸ್ ಎಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟಾರೆ, ಕೇವಲ ನೋಡ್ಬಿಟ್ಟು ರೂಲಿಂಗ್ ಮಾಡಕ್ ಶುರು ಮಾಡ್ಬಿಟ್ರಂತೆ. ಅಂದ್ರೆ ಅಥಾರಿಟಿನ ಜಮಾಯಿಸೋದಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಅಪೋಸ್ಟಲ್ ಅಂತ ಏನಪ್ಪ ಆಡಿ ನೀವೇನ ರೂಲ್ ಮಾಡಕ್ ಶುರು ಮಾಡ್ಬಿಟ್ಟಿರಾ, ನಿಜವಾಗ್ಲೂ ನೀವು ಕ್ರಿಸ್ತನೊಂದಿಗೆ ರೂಲ್ ಮಾಡಕ್ ಇದ್ದಿದ್ರೆ ನನ್ ತುಂಬಾ ಸಂತೋಷ ಆಗಿರೋದು. ಆದ್ರೆ ದಿಸ್ ಇಸ್ ಟೋಟ್ಲಿ ಅಗೇನ್ಸ್ಟ್ ಗಾಡ್ಸ್ ವಿಲ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೋಸ್ಕರ ಅಂತೆ, ಈ ಲೋಕದಲ್ಲಿ ಗೌರವವಾಗಿರೋದಿಕ್ಕೆ, ಎಲ್ಲರ ಮುಂದೆ ಶ್ರೇಷ್ಠವಾಗಿರೋದು ಉನ್ನತವಾಗಿರೋ ಕರೆದಿಲ್ಲ, ದೇವ್ರು ನಮ್ಮನ್ನ ಎಲ್ಲಾರ ಮುಂದೆ ಏನಕ್ಕಾಗಿ ನೇಮಿಸಿದಾರಂತೆ, ಮರಣಕ್ಕೆ ನೇಮಿಸಿದಾರಂತೆ, ನೋಟವಾಗಿ ನಮ್ನ ಏನ್ ಮಾಡಂತೆ ಇಟ್ಟಿದ್ದಾರೆ ಅಂತಂದ್ಬಿಟ್ಟು. ಇದುವರೆಗೂ ನಾವ್ ಏನಾಗಿತ್ತು ಲೋಕದಲ್ಲಿ ಕಸವೋ ಎಲ್ಲಾದಲ್ಲಿ ಹೊಲಸು ಆತರ ಏನಾಗಿದೆ ಅಂತೆ ಇದಿರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಪೋಸ್ಟಲ್ ಪೌಲ್ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಕರೆಕ್ಷನ್ ಮಾಡ್ತಾರೆ ಅಲ್ರ. ಇವೆಲ್ಲ ನೋಡ್ಬೇಕಾರೆ ನಮ್ಗೇನಪ್ಪ ಒಂದು ಕ್ಲೀನ್ ಆಗಿ ಗೊತ್ತಾಗ್ತಾರೆ ಅಂದ್ರೆ ಅಪೋಸ್ಟಲ್ಸ್ ಯಾವ್ದೇ ರೀತಿ ಏನ್ರಿ ಒಂದು ದೊಡ್ಡ ಒಂದು ಘನ ಮಾನ ಗೌರವ ಸ್ಥಾನಗಳನ್ನ ಅಪೇಕ್ಷಿಸಿರುವಂತ ಎಕ್ಸಾಂಪಲ್ ಇಲ್ಲ. ದಿಸ್ ಈಸ್ ಕ್ರೈಸ್ಟ್ ಆರ್ಗನೈಸೇಷನ್ ನೋಡ್ರ ಏನ್ ಸಿಂಪಲ್ ಆಗಿದೆ ಅದರ. ಈ ತರ ಇತ್ತು ಅಂತಂದ್ರೆ ನಿಜವಾಗ್ಲು ದೇವ್ರ ಮಕ್ಕಳಲ್ಲಿ ಏನಾಗಿರ್ತಾರೆ ಒಂದು ಐಕ್ಯ ಇದ್ದೇ ಇರ್ತಾರೆ. ದೇವ್ರ ಮಕ್ಕಳದಲ್ಲಿ ಏನಾಗ್ತಾರೆ ಒಂದು ಪ್ರೀತಿ ಏನಾಗ್ತಾರೆ ಇದ್ದೇ ಇರ್ತಾರೆ, ಆಸಕ್ತಿ ಏನಾಗ್ತಾರೆ ಇರ್ತಾರೆ. ಇದೇ ಆದಿ ಸಭೆಯಲ್ಲಿ ಏನಾಗಿದ್ದು ಇದ್ದಿದ್ದು ಇದೇ ಒಂದು ಮೆಂಟಾಲಿಟಿಯಲ್ಲಿ ಸಭೆ ಏನ್ ಮಾಡಿದ್ದಾರೋ ಅವ್ರು ಬೆಳೆಸಿದ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಅದ್ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಓದನ ಒಂದ್ ಚಿಕ್ಕ ಪ್ಯಾರಾಗ್ರಾಫ್ ಇದೆ ಓದ್ಬಿಡೋಣ. ಪೇತ್ರನು ಈ ಸಂಗತಿಗಳ ಬಗ್ಗೆ ಸ್ಪಷ್ಟ ಪುನಃ ಇದೇ ಅಪೋಸ್ತಲನು ಮುಂದುವರೆದು ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವಂತೆ ನಾವು ಎಂದಿಗೂ ಮುಖಸ್ಥಿತಿಯನ್ನು ಮಾಡುವವರಾಗಿ ಕಂಡುಬಂದಿಲ್ಲ ಮತ್ತು ದ್ರವ್ಯಾಶೆಯನ್ನು ಮರೆಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ
ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲು ಅಪೇಕ್ಷಿಸುವವರಾಗಿಲ್ಲ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ಅಪೋಸ್ತಲರು ಯಾವುದೇ ಶಾಸನವನ್ನಾಗಲಿ ಶಾಪವನ್ನಾಗಲಿ ನೀಡಲಿಲ್ಲ, ಆದರೆ ಅವರ ಪ್ರೀತಿಯ ವಿನಂತಿಗಳಲ್ಲಿ ನಮಗೆ ಹೊಲಸೋ ಎಂಬಂತೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಫಿಲಿಪ್ಪ 4:3. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು ಎಂಬ ಮಾತುಗಳು ದೊರಕುತ್ತವೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಶಿವಳೇ ನೋಡಿ, ಈ ವಾಕ್ಯದಲ್ಲಿ ಕೂಡ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರಾ ನೋಡಿ, ಗೌರವನ ಸ್ವೀಕಾರದ ಬಗ್ಗೆ ಹೇಳ್ತಾರೆ. ಅದರ ಓದ ನೋಡ್ರಿ ಇರ್ತೀನಿ. ಫಸ್ಟ್ ಥೆಸಲೋನಿಯನ್ಸ್ ಕ್ಷಮಿಸಿ, 2:7 ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೇ ಹೃದಯವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿ ಕಾಣಬಂದಿಲ್ಲ, ಮತ್ತು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಏನ್ರಿ ದೇವರೇ ಸಾಕ್ಷಿ, ಬೋಧನೆ ಮಾಡ್ಬೇಕಾದ್ರೆ ಮನುಷ್ಯನ ಮೆಚ್ಚಿಸ್ಬೇಕಾಗ್ಲಿ ಅಥವಾ ಮನುಷ್ಯನ್ಗೆ ಇಷ್ಟ ಆಗ್ಬೇಕಂತ ರೀತಿಲಿ ಬೋಧನೆ ಮಾಡಿ ಅದರ ಅವ್ರನ್ನ ಹಂಗೆ ಗ್ರಿಪ್ ಅಲ್ಲಿ ಇಟ್ಕೊಂಡತ್ತರ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ ಅಂತಂದ್ರ ಸತ್ಯ ಇರೋ ವಿಚಾರ ಹೇಳಿದ್ರೆ ಇರಂಗಿರ ಇರ್ಬೋದು, ಇಲ್ಲ ಹೋದ್ರೆ ಹೋಗ್ತಾರೆ ಅಂತ ಏನ್ ಮಾಡ್ದಂತೆ ಅಪೋಸ್ತಲ ಪೌಲ್. ಆದಷ್ಟು ಸತ್ಯಲ್ಲಿ ಉಳಿಸ್ಕೊಳಕ್ ಏನ್ ಮಾಡೋದು ಪ್ರಯತ್ನ ಮಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ ಸುಳ್ಳು ಸಹೋದರಗಳಿಂದ ಬಾಧೆಗಳು, ಅದರ ಇವರೆಲ್ಲ ಹೆಂಗ್ ಬಂದ್ರು ಅಂತಂದ್ರೆ ಕ್ರಿಸ್ತ ವಿರೋಧಿ ಆ ಕಾಲದಲ್ಲಿ ಏನ್ ಮಾಡ್ದ ಕೆಲಸ ಮಾಡಕ್ಕೆ ಶುರು ಮಾಡ್ದ ಅದರ. ಯಾಕೆ ಅಂತಂದ್ರೆ ಒಂದು ಅಪೋಸ್ತಲ ಪೌಲ್ ತಾಯಿ ತರ ಏನ್ ಮಾಡದಂತೆ ಅಲ್ಲಿ ಸಂತೈಸಿದ್ರು ಅಂತ ಹೇಳ್ತಾರೆ ಅದರ. ಯಾಕೆ ಸಂತೈಸಿದ್ರು, ತಪ್ಪು ಮಾಡ್ಬೇಕಾದ್ರೆ ತಿದ್ದೋದು, ಪ್ರೋತ್ಸಾಹ ಮಾಡೋದಂತ ಟೈಮ್ಲಿ ಪ್ರೋತ್ಸಾಹ ಪಡಿಸೋದು, ಏನಕ್ಕೆ ಅದನ್ನ ಒಟ್ಟಿಗೆನಾಗ್ಲಿ ಚೆನ್ನಾಗೆ ಬೆಳಿಲಿ ಅಂತ ಅಂದ್ಬಿಟ್ಟು ಅಲ್ಲರ. ಅದಕ್ಕೆ ಒಂದು ಸ್ತ್ರೀ ಪ್ರಸವ ವೇದನೆ ಪಡುವಂತ ರೀತಿಲಿ ಅಪೋಸ್ತಲ ಪೌಲ್ ಏನ್ ಮಾಡಂತಲ್ಲಿ ಪ್ರಸವ ವೇದನೆ ಪಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವಿಚಾರಗಳಲ್ಲಿ ಏನ್ರಿ ಇವೆಲ್ಲ ಅಪೋಸ್ತಲ ಪೌಲ್ ಇವೆಲ್ಲ ಮಾಡ್ಬೇಕಾರೆ ಯಾವುದೇ ರೀತಿಯ ದ್ರವ್ಯಾಸೆಯಿಂದ ಹೆಂಗರ ಮಾಡಿ ಇವನ್ನೆಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಾನು ಮಾಡ್ಲಿಲ್ಲ, ಅಥವಾ ಇವರಿಂದ ಒಳ್ಳೆ ಹೆಸರುಗಳು ಕೂಡ ಸಂಪಾದನೆ ಮಾಡ್ಬೇಕು, ಇವ್ರ ಮುಂದೆ ಏನಾಗಿರ್ಬೇಕು ಒಳ್ಳೆ ಗೌರವ ಸ್ಥಾನದಲ್ಲಿ ಇರ್ಬೇಕು ಅಂತ ಕೂಡ ಏನ್ ಮಾಡಕ್ ಹೋಗಿಲ್ಲ, ಮಾಡಕ್ ಹೋಗಿಲ್ಲ ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ ಓದಿಷ್ಟ ನಂಗೆ ಹೇಳ್ತಾರೆ. First Thessalonians 1:4-7 ಎಲ್ಲಿ ಇನ್ಸಿರೋ ಅಲ್ಲಿಂದ ಓದಿ. ಇಲ್ಲ ಸರ್, ಫಸ್ಟ್ ಥೆಸಲೋನಿಯನ್ಸ್ 2nd chapter ಅಲ್ಲಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆಂದು ಹೃದಯವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿ ಕಾಣಬಂದಿಲ್ಲ, ಮತ್ತು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲು ಅಪೇಕ್ಷಿಸುವವರಾಗಿಲ್ಲ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. ವೆರಿ ಗುಡ್. ನೋಡ್ರ ಏನ್ ಹೇಳ್ತಾರೆ ಅಲ್ಲಿ, ಅಪೋಸ್ಟಲ್ ಆಗಿದ್ದಿ ಗೌರವನ ಹೊಂದ್ಕೊಂಡಂತ ಒಂದು ಅಂತರ ಅವಕಾಶ ಇದ್ರೂ ಸರಿ ಅದನ್ನ ಏನ್ ಮಾಡ್ಕೊಂಡಂತೆ ಅದನ್ನ ಅಪೇಕ್ಷಿಸ್ಲಿಲ್ವಂತೆ ಅಲ್ರ. ಅದು ಬದಲಾಗಿ ಇವ್ರು ಯಾವ ತರ ಮಾಡಿದಾರೆ ಅಂತಂದ್ರೆ, ಒಂದು ತಾಯಿ ಯಾವ ತರ ಮಕ್ಕಳನ್ನ ಇದ್ ಮಾಡ್ತಾರ ಪೋಷಿಸ್ತಾರೋ ಆ ತರ ಏನ್ ಮಾಡಿದೀನಿ ಪೋಷಿಸಿದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ. ಇನ್ನೊಂದು ವಾಕ್ಯ ಓದ ನೋಡಿದೀನಿ, ಫಸ್ಟ್ ಕೊರಿಂಥಿಯನ್ಸ್ 4:13. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದರ ಫಲಸೋ ಎಂಬಂತೆ ಆಗಿದ್ದೇವೆ. ನೋಡ್ರ ಏನಾಗಿದೆ ಅಂತೆ, ನಾವು ಲೋಕದ ಕಸವೋ ಎಲ್ಲಾದ್ರಲ್ಲಿ ಏನಾಗಿದ್ರಂತೆ ವಲಸೋ ಎಂಬಂತಾಗಿದ್ದೇವೆ ಅಂತೆ ಅಲ್ರ. ಇನ್ನೊಂದು ವಾಕ್ಯ ಓದನ, ಫಿಲಿಪ್ಪಿಯರ್ 4:3. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅವರವರ ಹೆಸರುಗಳು ಜೀವಭಾಗ್ಯರ ಪಟ್ಟಿಯಲ್ಲಿ ಬರೆದವೆ.
ನೋಡ್ರ ಅಪೋಸ್ಟಲ್ ಪೌಲ್ಗೆ ಯಾರು ಹೆಲ್ಪ್ ಮಾಡೋರೆ ಅಲ್ವರ ಏನು ಹೆಸರುಗಳು ಹೇಳ್ತಾರಲ್ಲ ಕ್ಲಿಮೆಂಟ್ ಅಲ್ವರ ಇವರೆಲ್ಲ ಏನ್ ಮಾಡೋರಂತೆ ಜೊತೆಗೆ ಏನಂತಾರೆ ಸಹ ಒಂದು ಉದ್ಯೋಗಿಗಳು ಅಂತ ಹೇಳ್ತಾರೆ. ಇನ್ನು ಇನ್ನೊಂದು ಇಂಗ್ಲಿಷ್ ಅಲ್ಲಿ ಒಂದು ವಾರ್ತೆ ಬರ್ತಾರೆ, ಐ ಇಂಟ್ರೀಟ್ ದಿ ಆಲ್ಸೋ ಟ್ರೂ ಯೋಕ್ ಫೆಲೋ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬಂತು ಅದಿಗೆ ಅಲ್ವರ ಇಂಗ್ಲಿಷ್ ಅಲ್ಲಿ ಟ್ರೂ ಯೋಕ್ ಫೆಲೋ ಅಂತಂದ್ರೆ ಇವಾಗ ಸತ್ಯ ಸಂಯೋಜನ. ಸರಿ ನಂಗೂ ಅರ್ಥ ಆಗಿಲ್ಲ. ಅದು ಏನ ಅರ್ಥ ಅಂತಂದ್ರೆ ಈ ಎತ್ತು ಏನ್ ಮಾಡ್ತಾರೆ ಎತ್ತಿನ ಗಾಡಿಗೆ ಎರಡು ಎತ್ತು ಕಟ್ಬೇಕಾರೆ ಕತ್ತ ಮೇಲೆ ಏನ್ ಮಾಡ್ತಾರೆ ನೊಗ ಹಾಕ್ತಾರೆ ಗೊತ್ತಾ. ಆತರ ಅಪೋಸ್ಟಲ್ ಪೌಲ್ಗೆ ಇರೋಂತ ನೊಗನ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಎತ್ಕೊಳಕ್ಕೆ ಹೆಲ್ಪ್ ಮಾಡೋಕ್ಕೆ ಇನ್ನೊಬ್ರು ಏನಾಗಿದ್ದಂತೆ ಇದ್ರಂತೆ ಯಾರಪ್ಪ ಅಂದ್ರೆ ಕ್ಲಿಮೆಂಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ಲ ಅಂದ್ರೆ ಅವರು ಸಹೋದ್ಯೋಗಿಯಾಗಿ ಜೊತೆಗೆ ಏನ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋರಾಗಿರ್ತ ಅಂದ್ರ ಇವಾಗ ಎತ್ತು ಹೆಂಗಿರ್ಬೇಕು ಎತ್ತಿನ ಬಂಡಿಗೆ ಎರಡು ಈಕ್ವಲ್ ಆಗಿ ಕರೆಕ್ಟ್ ಆಗಿ ನಡೀತಾನೆ ಇದ್ರೆ ಏನಾಗೋದು ಕ್ಲೀನ್ ಆಗಿ ಹೋಗೋದು ಅಲ್ವರ. ಒಂದು ಒಂದ್ ಕಡೆ ಹೋಗ್ತಾ ಇದ್ರೆ ಒಂದ್ ಚಿಕ್ಕದಾಗಿದ್ರೆ ಒಂದ್ ದೊಡ್ಡದಾಗಿದ್ರೆ ಆಗ್ತದಾ, ಒಂದು ಸ್ಟ್ರಾಂಗ್ ಆಗಿದ್ರೆ ವೀಕ್ ಆಗಿದ್ರೆ ಅದರ ನೋಡಿ ಆತರ ಏನ್ ಮಾಡುತ್ತೆ ಅಪೋಸ್ಟ್ಲ್ ಪೋಲ್ಗೆ ಏನ್ ಮಾಡುತ್ತೆ ಅದರ ಹೆಲ್ಪ್ ಮಾಡೋರು ಅಂತ ಅಲ್ವರ. ಇನ್ನೊಂದು ವಾಕ್ಯ ಹೋದನ ಒಂದನೇ ತಿಮ್ಮತಿ 5:1 ಓದಿ. ಫಸ್ಟ್ ತಿಮ್ಮತಿ 5:1. ವೃದ್ಧರು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು, ಯವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ನೋಡ್ರ ಹೆಂಗ್ ನೆನೆಸ್ಬೇಕಂತೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಕ್ಯಾರೆಕ್ಟರ್ ಅಲ್ವರ. ಈ ತರ ಏನ್ ಮಾಡ್ಬೇಕಂತೆ ಭಾವಿಸ್ಬೇಕಂತೆ ಅಲ್ವರ. ನಾವೇ ಎಲ್ಲಾರ್ಕಿಂತ ಶ್ರೇಷ್ಠ, ಎಲ್ಲಾರು ಮಿಗ್ದವರೆಲ್ಲ ಕೀಳು ಅಂತಂದ್ಬಿಟ್ಟು ಎಲ್ಲರಿಗೆ ನಮ್ಗಿಂತ ಇದು ಅಂತ ನಾವ್ ಯಾವ ರೀತಿ ನೆನ್ಸ್ಕೊಳಕ್ ಹೋಗ್ಬಿಡಿ. ಹೆಂಗಂತೆ ಹಿರಿಯರಿಗೆ ಏನ್ ಮರ್ಯಾದೆ ಕೊಡ್ಬೇಕು ಅದೇನ್ ಮಾಡ್ಬೇಕು ಕೊಡ್ಬೇಕು ಅದರ. ಈ ತರ ಯವನಸ್ಥನ ಯಾವ ತರ ಟ್ರೀಟ್ ಮಾಡ್ಬೇಕಂತೆ ಅದರ ಅಣ್ಣ ತಮ್ಮಂದಿರ್ತಾರ ಅದರ. ಆಮೇಲೆ ಎಂತಾರೆ ಕಿರಿಯ ಒಂದು ಸ್ತ್ರೀಗಳನ್ನ ಯಾವ ತರ ಅಂತೆ ಅದರ ಆತರ ಅಕ್ಕ ತಂಗಿ ಇರ್ತಾರ ಅದರ. ಈ ತರ ಏನ್ ಮಾಡ್ಬೇಕಂತೆ ವೃದ್ಧರನ್ನ ಏನ್ ಮಾಡ್ಬೇಕಂತೆ ತಾಯಿ ತರ ಗೌರವಿಸ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಇವೆಲ್ಲ ಏನಂದ್ರೆ ಅಂದ್ರೆ ಕ್ಯಾರೆಕ್ಟರ್ ಅದರ, ದೇವ್ರ ಮಕ್ಳಿಗೆ ಇರ್ಬೇಕಂತ ಕ್ಯಾರೆಕ್ಟರ್. ಇದನ್ನೇ ಅಪೋಸ್ಟಲ್ಸ್ ಎಲ್ಲ ನಾವ್ ಏನ್ ಮಾಡಿದ್ದೋ ನೋಡಿ ನೋಡಿ, ಅವ್ರ ಆರ್ಗನೈಸೇಷನ್ ಹೇಗಿದೆ, ಅವ್ರ ಸಂಸ್ಥೆ, ಅವ್ರ ಸಭೆ ಹೆಂಗಿದೆ ಅಂದ್ರ ಈ ತರ ಸಭೆ ಯಾವ್ದಾರ ಐತಲ್ಲ ಹೋಗ್ತಲ್ಲ ಇವತ್ತ ಒಂದು ಕ್ವಶನ್ ಮಾರ್ಕ್ ಹಾಕ್ಬೇಕು ಎಲ್ಲಪ್ಪ ಐತೆ ಅಂತ ಅಲ್ವರ. ಸರಿ ದೇವಿ ವಾಕ್ಯಗಳನ್ನ ಆಶ್ವರಿಸ್ಲಿ.